ಅವ್ರಿಗೆ ಮಧ್ಯ ಬಂದಂತ ನಮಸ್ಕಾರ. ಗರುಡ ಈಗ ಟ್ರೈಲರ್ ನೋಡಿದ್ರಿ, ನಾನು ಮೊನ್ನೆ ನೋಡಿದಾಗ ಸಿದ್ದು ಕೇಳಿದೆ, ನನ್ನನ್ನು ನಾನೇ ಒಂದು ಹೊಸ ಅವತಾರದಲ್ಲಿ ನೋಡ್ತಾ ಇದ್ದೀನಿ. ಟ್ರೈಲರ್ ನೋಡಿದ್ದೀರಾ? ಸಿನಿಮಾ ಈ ಮಂತ್ ಈ ಇಯರ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಪಾತ್ರಗಳಿಗೂ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಚೆನ್ನಾಗಿ ಧನ್ಕುಮಾರ್ ಅದನ್ನ ಒಳ್ಳೆ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಘು ಮ್ಯೂಸಿಕ್ ಅದ್ಭುತವಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಟ್ರೈಲರ್ ಎಲ್ಲ ಈ ಮಟ್ಟಕ್ಕೆ ಇದೆ ಅಂತಂದ್ರೆ ಸಿನಿಮಾದಲ್ಲಿ ಹೇಗಿರ್ಬೋದು ಅಂತ ಒಂದು ಲೆಕ್ಕಾಚಾರ ಎಲ್ಲರೂ ಹಾಕೊಂಡಿರ್ತೀವಿ. ಆ ಮಟ್ಟಕ್ಕೆ ಇರುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ. ಉಳಿದಂತೆ ರವಿ ವರ್ಮ, ನನ್ನ ಫೈಟ್ ಬೇರೆ ಯಾರೋ ಮಾಡಿದ್ರು, ಇನ್ನೊಬ್ರು ಮಾಸ್ಟರ್ ವಿಕ್ರಮ್ ವಿನೋದ್ ಮಾಡಿದ್ರು. ಗೋವಾ ಫೈಟ್ ಮತ್ತೆ ಸಿದ್ದು ಇನ್ನೊಂದು ಫೈಟ್ ಎಲ್ಲ ರವಿ ಮಾಡಿದ್ದಾರೆ. ಸಖತ್ತಾಗಿದೆ, ಪ್ಯೂರ್ಲಿ ಪಕ್ಕಾ ಕಮರ್ಷಿಯಲ್ ಕಲರ್ ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಿ. ನಾನು ಇದುವರೆಗೂ ಯಾವ್ದು ಕಮರ್ಷಿಯಲ್ ಸಿನಿಮಾಗೆಲ್ಲ ಮಾಡಿರಲಿಲ್ಲ, ಸ್ವಲ್ಪ ರಿಯಲ್ ಲೈಫ್ ಅಥವಾದಂತ ಕಥೆಗಳನ್ನ ಮಾಡಿದ್ದೆ. ಇದೊಂದು ಪ್ಯೂರ್ಲಿ ಕಮರ್ಷಿಯಲ್ ಸಿನಿಮಾ, ನನ್ನ ಕೆರಿಯರ್ ಒಂದು ಬೇರೆ ತರದ ಒಂದು ದಾರಿ ತೋರಿಸ್ಬೋದು ಈ ಸಿನಿಮಾ ಅಂತ ಒಂದು ನಂಬಿಕೆ ಇದೆ. ಇನ್ನುಳಿದಂತೆ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು, ಕಲಾವಿದ ಆಗ್ಬೋದು, ಆನಂದಿತ, ಆಶಿಕ, ಆದಿ, ಭರತ, ರಂಗಣ್ಣ, ರಘು ಸರ್, ರಘುವಣ್ಣ, ನಂದು ಕಾಂಬಿನೇಷನ್ ಇತ್ತಿದ್ರಲ್ಲಿ ತುಂಬಾ ನಾನೊಂದು ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಪೋರ್ಟಿವ್ ಆಗೋರು ಇರ್ತಾರೆ. ನನ್ನ ರಘು ಕಾಂಬಿನೇಷನ್ ಮಾಡೋರು ಎಲ್ಲ ಸಿನಿಮಾಗಳಲ್ಲೂ ತುಂಬಾ ಮಜವಾಗಿರೋ ಸೀನ್ಗಳಿತ್ತು. ಈ ಸಿನಿಮಾದಲ್ಲೂ ಆ ತರದ ಸೀನ್ಗಳಿದ್ದಾವೆ. ದಯವಿಟ್ಟು ನಿಮ್ಮ ಎಲ್ಲರ ಬೆಂಬಲ, ನಾವು ಮಾಡುವ ಕೆಲಸವನ್ನ ಮೊದಲನೇದಾಗಿ ಜನರ ತಲುಪಿಸೋದು ನೀವು, ನಿಮ್ಮ ಬೆಂಬಲವನ್ನ ಹಾರೈಸ್ತೀನಿ. ಥ್ಯಾಂಕ್ ಯು. ಇಟ್ಸ್ ಅ ವೆರಿ ಲವಿಂಗ್ ಕ್ಯಾರೆಕ್ಟರ್. ತುಂಬಾ ಗ್ಯಾಪ್ ಆದ್ಮೇಲೆ ನಾನು ಈ ಮೂವಿ ಚೂಸ್ ಮಾಡಿದೆ. ಐ ಆಮ್ ವೆರಿ ಪ್ರೌಡ್, ಯಾಕಂದ್ರೆ ದ ಟ್ರೀಟ್ಮೆಂಟ್ ಅವಳ ಇದ್ದಂಗೆ ಒಂದ್ ವಾರ ನನ್ನ ಮದ್ವೆ ಆದ ಮುಂಚೆ ತನಕ ನಾನು ಶೂಟ್ ಮಾಡಿದೆ. ಯಾಕಂದ್ರೆ ಈ ಯೂನಿಟ್ ಅಲ್ಲಿ ನನ್ಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಎಸ್ಪೆಷಲಿ ಡಿರೆಕ್ಟರ್. ಹಿ ವಾಸ್ ಎಕ್ಸ್ಟ್ರೀಮ್ಲಿ ನೈಸ್, ತುಂಬಾನೇ ಕಾಮ್ ಆಗಿರ್ತಿತ್ತು ಸೆಟ್ ಅಲ್ಲಿ. ಇನ್ಫ್ಯಾಕ್ಟ್ ನಾನು ಇವ್ರ ಸೆಟ್ ಅಲ್ಲಿ ನನ್ನ ಮದ್ವೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೆ ಗೋವಾದಲ್ಲಿ. ಸೊ ಐ ಹ್ಯಾಡ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ದಿಸ್ ಟೀಮ್ ವಿತ್ ಎವ್ರಿಬಡಿ. ಎಸ್ಪೆಷಲಿ ನಾನು ಮೆನ್ಷನ್ ಮಾಡಬೇಕು ಆನಂದ್ ಡಿ ಒ ಪಿ ಅವ್ರ ಬಗ್ಗೆ, ಯಾಕಂದ್ರೆ ಭಜಂಗಿ ಆದ್ಮೇಲೆ ವರ್ಕಿಂಗ್ ವಿತ್ ಹಿಮ್ ಫಾರ್ ದ ಸೆಕೆಂಡ್ ಟೈಮ್, ಯಾವಾಗ್ಲೂ ಹಿ ಪ್ಯಾಂಪರ್ಸ್ ಮೀ, ನನ್ಗೆ ಮೇಲ್ ಅಂದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂಡ್ ರಂಗನ ರಘು ಸರ್ ಜೊತೆ ಕೂಡ ಜಂಗ್ಲಿ ಆದ್ಮೇಲೆ ಅವ್ರ ಜೊತೆ ತುಂಬಾ ಒಳ್ಳೆ ಸೀನ್ಸ್ ಕೂಡ ಇದೆ ಮೂವಿದಲ್ಲಿ. ಅಂಡ್ ಅಫ್ಕೋರ್ಸ್ ಸಿದ್ಧಾರ್ಥ್, ದೋ ಈಸ್ ಅ ನ್ಯೂ ಕಮರ್, ಐ ಥಿಂಕ್ ಹೀಸ್ ವೆರಿ ಮೆಚೂರ್ ಆಸ್ ಅ ಪರ್ಸನ್. ಇಡೀ ಮೂವಿದು ಟೆನ್ಷನ್ ಆರ್ ರೆಸ್ಪಾನ್ಸಿಬಿಲಿಟಿ ಅವ್ರ ತರ ಮೇಲೆ ಇತ್ತು, ಆದ್ರೂ ಹೀಸ್ ಡನ್ ಅ ಗ್ರೇಟ್ ಜಾಬ್. ಅವ್ನ ವಿಜುವಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಆಕ್ಷನ್ ಮಾಸ್ಟರ್ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಆನ್ ದ ಹೋಲ್ ಟ್ರೇಲರ್ ನೋಡಿದ್ಮೇಲೆ ನನ್ಗೆ ಅಂದ್ರೆ ಕೆಲವು ಸತಿ ಏನಾಗುತ್ತೆ, ವರ್ಕ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಮೋರ್, ಹಿಟ್ ಆಗ್ಲಿ ವಾಟ್ ಎವರ್ ದಟ್ ಸೆಕೆಂಡ್ರಿ, ಬಟ್ ವರ್ಕ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಂಗೆ ಈ ಮೂವಿದಲ್ಲಿ ಆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರನ್ನೂ ಇಲ್ಲಿ ನೋಡಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ದಿನಗಳ ನಂತರ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಭಾಗಿ ಆಗ್ತಿದ್ದೀನಿ. ಅಂಡ್ ಗರುಡ ಇಡೀ ಟೀಮ್ನ ತುಂಬಾ ದಿನಗಳ ನಂತರ ಮೀಟ್ ಮಾಡ್ತಿರೋದು ಒಂದು ಫ್ಯಾಮಿಲಿನ ಮೀಟ್ ಮಾಡ್ದಂಗೆ ಅನಿಸ್ತಿದೆ. ಅಂದ್ರೆ ನಾವು ಶೂಟಿಂಗ್ ಟೈಮ್ ಅಲ್ಲಿ ಇದ್ದಿದ್ದ ದಿನಗಳ ನೆನಪಾಗುತ್ತೆ. ಸೊ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಗರುಡ ಸಿನಿಮಾದಲ್ಲಿ. ಒಂದು ಕಾಲೇಜ್ ಹುಡುಗಿ ಪಾತ್ರ, ಇದು ಆಲ್ರೆಡಿ 2 ಇಯರ್ಸ್ ಹಿಂದೆ ಮಾಡಿದಂತ ಪಾತ್ರ ಇರೋದ್ರಿಂದ ಆಲ್ಮೋಸ್ಟ್ ನನಗೆ ಕಾಲೇಜ್ ಹುಡುಗಿ ಪಾತ್ರಗಳೇ ಜಾಸ್ತಿ ಬರ್ತಿತ್ತು. ಅಂಡ್ ಇದು ಕೂಡ ತುಂಬಾ ಕ್ಯೂಟ್ ಆಗಿ, ಮೇ ಬಿ ಅ ಸ್ಮಾಲ್ ಅಪಿಯರೆನ್ಸ್ ಬಟ್ ತುಂಬಾ ಮನಸ್ಸಲ್ಲಿ ಉಳಿಯುವಂತ ಕ್ಯಾರೆಕ್ಟರ್ ಇದು. ಧನ್ಕುಮಾರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಪಾತ್ರನ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಆನಂದ್ ಸರ್ ಆಗಲಿ, ರಘು ಸರ್, ಎವ್ರಿಬಡಿ, ಕಿಟಿ ಸರ್ ಅಂಡ್ ಕಾಮ್ನ, ಎವ್ರಿಬಡಿ ದೇ ವಾಸ್ ಸೋ ಸಪೋರ್ಟಿವ್ ಸೆಟ್ ಅಲ್ಲಿ. ತುಂಬಾ ಫ್ಯಾಮಿಲಿ ತರಾನೇ ಇರ್ತಾ ಇದ್ವಿ. ಸೊ ಟ್ರೇಲರ್ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು, ತುಂಬಾ ಎಫೆಕ್ಟಿವ್ ಆಗಿದೆ ಅನ್ನಿಸ್ತು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಟ್ರೇಲರ್ ನೋಡಿಲ್ಲ ಇನ್ನು, ನಾನು ಲೇಟ್ ಆಗಿ ಬಂದಿದ್ದೀನಿ, ಟ್ರೇಲರ್ ನೋಡೋಕ್ಕಾಗಿಲ್ಲ. ಬಟ್ ಗರುಡ ಸಿನಿಮಾ ನನಗೆ ತುಂಬಾ ಪರ್ಸನಲ್ ಆಗಿ, ಆತ್ಮೀಯವಾಗಿ, ನನ್ನ ಮನಸ್ಸಿಗೆ ತುಂಬಾ ಟಚ್ ಆಗಿರೋಂತ ಒಂದು ಸಿನಿಮಾ. ಈ ಸಿನಿಮಾ ನನಗೆ ಧನು ಬಂದ್ಬಿಟ್ಟು ನಂಗೆ ಹೇಳಿದಾಗ ನಾನು ಈ ಥರನೂ ಮಾಡ್ತೀಯ ಸಿನಿಮಾ ಅಂತ ಅನ್ಕೊಂಡೆ. ಬಟ್ ಆನಂದ ಇಂಥ ಒಳ್ಳೆ ಕ್ಯಾಮ್ರಾಮ್ಯಾನ್ ಅಂದರೆ ಈ ಶೋನ್ ಮೀ ಟು ದ ನೆಕ್ಸ್ಟ್ ಲೆವೆಲ್. ಬಟ್ ಈ ಸಿನಿಮಾ ರಿಲೀಸ್ ಆದ್ರೆ ನನ್ನ ದೇವರಾಣೆ ಎಲ್ಲ ಹೆಣ್ಮಕ್ಳು ಚಪ್ಪಲಿ ತೊಗೊಂಡಿರ್ತಾರೆ 100%. ಬಟ್
ಏನು ಮಾಡೋಕ್ಕಾಗಲ್ಲ, ನನ್ನ ಕ್ಯಾರೆಕ್ಟರ್ ಹಿಂಗಿದೆ, ಹಂಗೆ ರಾಕ್ಷಸನ ಥರ ತೋರಿಸಿದಂತನು, ನನ್ಗೆ ಹೇಳ್ದೆ ಇದ್ದನು ಯಾಕೆ ಹಿಂಗೆ ತೋರಿಸ್ತಿದ್ದೆ ನನ್ನ, ಹಿಂಗೆ ಹಿಂಗೆ ಇಷ್ಟೊಂದು ಎಕ್ಸ್ಪೋಸ್ ಮಾಡ್ಬೇಕಾ ನಿನ್ನ ಅಂತ. ಇಲ್ಲ ಅಲ್ಲ, ಏನು ಮಾಡೋಕ್ಕಾಗತ್ತೆ. ಬಟ್ ಅವ್ನ ಡೈರೆಕ್ಟರ್ ಇಮ್ಯಾಜಿನೇಷನ್ಸ್ ನೂರೆಂಟು ಇರ್ತದೆ. ಸೊ ಧನು ಇಸ್ ಶೋನ್ ಮೀ ಟು ದ ನೆಕ್ಸ್ಟ್ ಲೆವೆಲ್, ಅಂದರೆ ನೆಕ್ಸ್ಟ್ ಟು ದ ಲೆವೆಲ್ ಆಫ್ ಅನ್ ಅನಿಮಲ್. ಒಂದು ರಾಕ್ಷಸ ಹೆಂಗೆ ಕಾಣ್ತಾನೆ ಆ ಲೆವೆಲ್ ತೋರಿಸ್ಬಿಡಿದ್ದಾನೆ ನನ್ನ ಈ ಸಿನಿಮಾದಲ್ಲಿ. ಥ್ಯಾಂಕ್ಸ್ ಟು ಧನು, ಥ್ಯಾಂಕ್ಸ್ ಟು ಸಿದ್ಧಾರ್ಥ್ ಇಸ್ ಆಲ್ಸೋ ವೆರಿ ಗುಡ್ ಹ್ಯೂಮನ್ ಬೀಂಗ್, ಈಸ್ ಅ ವೆರಿ ನೈಸ್ ಜೆಂಟಲ್ಮನ್, ಈಸ್ ವರ್ಕ್ ಹಾರ್ಡ್. ಅವನು ಅವ್ನು ಬೆಳಿಬೇಕು ಕನ್ನಡ ಇಂಡಸ್ಟ್ರಿಲಿ. ಈ ವಿಲ್ ಡೂ ಅ ಗುಡ್ ಜಾಬ್ ಎಲ್ಲ. ಅಂದ್ರೆ ಕಿಟಪ್ಪ ಎಲ್ಲರು. ಆಮೇಲೆ ಕೊನೆಗೆ ಬಂದ್ರೆ ನಮ್ಮ ಮಾಸ್ಟರ್ ಬರ್ತಾರೆ, ರವಿ ಮಾಸ್ಟರು, ಅವರು ನಮ್ಮನ್ನ ಚೆನ್ನಾಗಿ ಹಾಕೊಂಡು ರಾತ್ರಿ ಎಲ್ಲ 3-4 ಗಂಟೆವರೆಗೂ ಚೆನ್ನಾಗಿ ಹಾಕೊಂಡು ರುಬ್ಬಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಅವ್ರಿಗೆ, ನಾವು ಫ್ರೀಯಾಗಿ ಸಿಗ್ತೀವಲ್ಲ, ಹಾಕೊಂಡು ಚೆನ್ನಾಗಿ ರುಬ್ತಾರೆ ನಮ್ಮನ್ನ. ಬಟ್ ದ ಎಂಟೈರ್ ಮೂವಿ ಬಿಕೇಮ್ ಲೈಕ್ ಎ ಫ್ಯಾಮಿಲಿ ನಮಗೆ. ಹೆಂಗಾಗೋಯ್ತು ಅಂದ್ರೆ ಒಂದು ಫ್ಯಾಮಿಲಿ ಆಗ್ಬಿಡ್ತು ನಮಗೆ. ಫ್ಯಾಮಿಲಿ ನಮ್ಗೆ ಏನ ಹೆಂಗ ಹೇಳ್ಬೇಕು, ಈ ಬೇರೆ ಶೂಟಿಂಗ್ ಹೋಗ್ಬೇಕಾರೆ ಈ ಸಿನಿಮಾನ ಅಂತ ಯೋಚನೆ ಮಾಡ್ತಾ ಇದ್ವಿ. ಗರುಡ ಸಿನಿಮಾನ, ಓಕೆ ರೆಡಿ ಅಂದ್ಬಿಟ್ ನಾವು ರೆಡಿ ಆಗ್ತಾ ಇದ್ವಿ. ಸೊ ಇಟ್ ಬಿಕಮ್ ಸಮಥಿಂಗ್ ಡಿಫ್ರೆಂಟ್. ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಕನೆಕ್ಟೆಡ್ ಫ್ರಮ್ ಹಾರ್ಟ್, ಇಟ್ ಇಸ್ ನಥಿಂಗ್ ಸಮಥಿಂಗ್ ಔಟ್ ಆಫ್ ಹಾರ್ಟ್. ಆಕ್ಚುಲಿ ನಂದು ಕಿಟ ಬಂದ ಕಾಂಬಿನೇಷನ್ ಹೆಂಗಿದೆ ಅಂದ್ರೆ ತುಂಬಾ ರಾಂಗ್ ಕಾಂಬಿನೇಷನ್ ನಮ್ಮಿಬ್ಬರು. ಆಕ್ಚುಲಿ ಇವಾಗ ನಾವಿಬ್ಬರು ಅಣ್ಣ ತಮ್ಮಂದಿರ ತರ ಕೂತಿದ್ವಿ ಇಲ್ಲಿ ಗಡ್ಡ ಬಿಟ್ಕೊಂಡು. ಇನ್ ನೆಕ್ಸ್ಟ್ ರಂಗಣ್ಣ ರಘುದು ನಂದು ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಒಂದು ಕಾಂಬಿನೇಷನ್ ಬರುತ್ತೆ. ನಾವಿಬ್ಬರು ಎಷ್ಟ್ ಕಿತ್ತಾಡಿದೀವಿ ಅಂದ್ರೆ ಅದನ್ನ ಸೀನ್ ಮಾಡಕ್ಕೆ ನೆನ್ಪಿದ್ಯಾ? ಅಯ್ಯೋ ಹೆಂಗ್ ಕಿತ್ತಾಡಿದ್ವಿ ಅಂದ್ರೆ ನೀನ ನಾನ ಅಂತ ಕಿತ್ತಾಡಿದ್ವಿ. ಇಟ್ ಆಲ್ ಹ್ಯಾಪನ್ಸ್. ರಮೇಶ್ ಪಂಡಿತ್ ಸರ್ ಇಸ್ ಸಚ್ ಅ ವಂಡರ್ಫುಲ್ ಆಕ್ಟರ್. ಅವರು ಎಂತ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಾಜೇಶ್ ಸರ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಬೆಟರ್ಮೆಂಟ್ ಮಾಡಕ್ಕೆ ಹೇಳ್ಕೊಟ್ಟಿದ್ದಾರೆ. ಇಟ್ ಆಲ್ ಬಿಕಮ್ಸ್ ಒನ್ ಸಮಥಿಂಗ್ ಯುನೋ ಯುನಿಕ್. ಇಸ್ ಸಮಥಿಂಗ್ ನಾಟ್ ಯುನೋ, ನಾವೇ ದೊಡ್ಡ ಆಕ್ಟರ್ಗಳು ಅಂತ ಅನ್ಕೊಳಕ್ಕಲ್ಲ, ಅಕ್ಕಪಕ್ಕದಿಂದ ಕಲಿಯೋದು ಬೇಜಾನ್ ಇರ್ತದೆ ಜೀವನದಲ್ಲಿ. ಆತರ ಎಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಇಟ್ಸ್ ಅ ವಂಡರ್ಫುಲ್. ನಾನು ಹೇಳ್ತೀನಲ್ಲ, ನನ್ನ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ದಂಗೆ ನನ್ನ ಫೀಲಿಂಗ್ ಗರುಡ ಫಿಲಮ್ ಬಂದ್ರೆ. ಇಟ್ಸ್ ಅ ವಂಡರ್ಫುಲ್ ಮೂವಿ. ನಾನು ಟ್ರೈಲರ್ ನೋಡಿಲ್ಲ, ಈಗ ಮತ್ತೆ ಇನ್ನೊಂದ್ಸಲ ಹಾಕ್ಸ್ಕೊಂಡು ನೋಡ್ತೀನಿ. ನಾನು ನೋಡ್ಬಿಟ್ಟು ನನ್ಗೆ ಆಲ್ರೆಡಿ ಮೆಸೇಜ್ ಬಂದಿದೆ, ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ ಟ್ರೈಲರ್ ಸಕ್ಕತ್ತಾಗಿದೆ ಅಂತ. ಅಷ್ಟು ಬೇಗ ವೈರಲ್ ಆಗಿದೆ. ಇಟ್ಸ್ ಸೋ ನೈಸ್, ಗುಡ್. ನಮ್ ಕನ್ನಡ ಸಿನಿಮಾ ನಮ್ದು ಸಿನಿಮಾಗಳು ಹಿಂಗ್ ವೈರಲ್ ಆಗ್ಬೇಕು, ಹಿಂಗೆ ಬರ್ಬೇಕು ಎಲ್ಲಾ ಕಡೆ, ಫೇಸ್ಬುಕ್ ಎಲ್ಲಾ ಕಡೆ ಬರ್ತಾ ಇರ್ಬೇಕು, ವೈರಲ್ ಆಗ್ತಾ ಇರ್ಬೇಕು. ಎನಿವೇಸ್, ಫೈನಲಿ ಕಮಿಂಗ್ ಟು ದ ಪಾಯಿಂಟ್, ಇಟ್ ಇಸ್ ಮೈ ಫ್ಯಾಮಿಲಿ, ಇಟ್ ಇಸ್ ಮೈ ಓನ್ ಪ್ರೊಡಕ್ಷನ್ ಅಂತಾನೆ ಹೇಳ್ತೀನಿ. ಐ ವಾಂಟ್ ಹಿಮ್ ಟು ವಿನ್, ಹಿ ವಿಲ್ ವಿನ್. ಇಸ್ ಡನ್, ಇಸ್ ರಿಯಲಿ ವರ್ಕ್ ಹಾರ್ಡ್. ನಾನು ತುಂಬಾ ಜನ ಇವ್ರು ಬರ್ತಾರೆ ರೀಸೆಂಟ್ ಹೀರೋಗಳ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ, ಅವ್ರ ಡೆಡಿಕೇಶನ್ನು ಅವ್ರ ಕಥೆಗಳೆಲ್ಲ ನೋಡಿದಾಗ ಈಸ್ ಡನ್ ಲಾಟ್ ಆಫ್ ಎಫರ್ಟ್ ಅಂಡ್ ಇಸ್ ಟೇಕನ್ ಲಾಟ್ ಆಫ್ ಟೈಮ್ ಎನರ್ಜಿ ಮನಿ ಅಂಡ್ ತಲೆ. ಒಬ್ಬ ಮನುಷ್ಯನಿಗೆ ಬರೀ ಆಕ್ಟ್ ಮಾಡೋದಂದ್ರೆ ತಲೆ ಏನೂ ಇರಲ್ಲ, ಆದರೆ ದುಡ್ಡು ಹಾಕೊಂಡು ಇದು ಮಾಡಿಕೊಂಡು ಅದು ಮಾಡಿಕೊಂಡು ಎಲ್ಲ ಮಾಡಿದ್ದೀನಿ. ಇವ್ರು ಇಸ್ ಡನ್ ಅಂಡ್ ಈಸ್ ಕೆಪ್ಟ್ ಎಲ್ಲ ಆಕ್ಟರ್ಸ್ನು ಈಸ್ ಕೆಪ್ಟ್ very happy. That is what I feel very nice about Siddharth. And this movie, it will be a sensation. God bless. ಎಲ್ಲರಿಗು ನಮಸ್ಕಾರ. ಈ ಗರುಡ ಪಿಕ್ಚರ್ ಸುಮಾರು 1.5 ವರ್ಷ 2 ವರ್ಷನ ಹಾರಾಡ್ತಾನೆ ಇತ್ತು. ಬಟ್ ಯಾವಾಗ ಕೇಳಿದ್ರು ಡೇಟ್ ಫಿಕ್ಸ್ ಆಗಿ ಕ್ಲೈಮ್ಯಾಕ್ಸ್ ಏನೇ ಅಂತಂದ್ರು, ಪಾಪ ಅವ್ರಿಗೆ ಒಂದು ಆಸೆ ಇದ್ದಿದ್ದು ರವಿವರ್ಮ ಮಾಸ್ಟರ್ನೇ ಮಾಡಿಸ್ಬೇಕು ಅಂತ. ಟ್ರೈಲರ್ ನೋಡಿದ್ರೆ ಹಂಗೆ ಅಂತೂ ಇಲ್ಲಿ ಫಸ್ಟ್ ಕಂಡಿದ್ದೆ ರವಿವರ್ಮ ಮಾಸ್ಟರ್, ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಕಾಣ್ತಿದ್ರು.
ಅದೊಂದು ಸೀಸನ್, ಅಯ್ಯಪ್ಪ ಸ್ವಾಮಿ ಸೀಸನ್, ರಾಘವೇಂದ್ರ ಸ್ವಾಮಿ ಸೀಸನ್ ಇದೆಯಲ್ಲ ಆತರ ಒಂದು ಫೈಟ್ ಮಾಸ್ಟರ್ ಸೀಸನ್ ಎಲ್ಲ ಆಯ್ತು, ಅವರೆಲ್ಲ ಡೈರೆಕ್ಟರ್ ಆಗ್ಬಿಟ್ರು. ಈ ನೆಕ್ಸ್ಟ್ ಡ್ಯಾನ್ಸ್ ಮಾಸ್ಟರ್ಗಳು ಇವರೆಲ್ಲ ಬಿಟ್ಟಾಕೋರೆಲ್ಲ ಆಕ್ಷನ್ 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 ಅಂತಿದ್ದಾರೆ. ಧನು ಅವರು ನಿಜವಾಗ್ಲೂ ಸುಮಾರು ಒಂದು 25 ವರ್ಷದಿಂದ ಇದೇ ಕನಸು ಇಟ್ಕೊಂಡಿದ್ದಾರೆ. ಒಂದು ಸಿನಿಮಾ ಫಸ್ಟ್ ಫಿಲಮ್ ಅನ್ನೋದೇ ಒಂದು ನಮಗೆ ಮರ್ತು ಬಿಡ್ತಾ ಇದ್ವಿ ಅಂತ ಅನಿಸ್ತು. ಒಂದಿವಸ ಸಿದ್ದು ಬರ್ತಾರೆ ಅಂತ ಕಾಣುತ್ತೆ, ರಾತ್ರಿ 11 ಗಂಟೆ ನಡ್ಕೊಂಡು ಹೋಗ್ಬಿಟ್ಟು ಒಬ್ಬರೇ ಮಾತಾಡ್ಕೊಂಡು ಇಲ್ಲ ಅದು ದೇತಿರೋದು ನಿಮ್ ಟೆನ್ಷನ್ ಹೇಳ್ತಿದ್ದೀನಿ ಬೇರೆ ಇಲ್ಲ ನಿಮ್ ಅಂದ್ರೆ ಅಷ್ಟೊಂದು ಹತ್ರ ಇಟ್ಕೊಂಡಿದ್ರು ಸಿದ್ದು. ನಿಜವಾಗ ನಂಗೆ ಸಿದ್ದು ತುಂಬಾ ಕೂಲ್ ಕಸ್ಟಮರ್ ಸಿದ್ದು. ಅದು ಶುರುವಾದಾಗಿಂದ ಬಂದು ಹೆಂಗ್ ಅಪ್ರೋಚ್ ಮಾಡಿದ್ರು, ಇದನ್ ಮಾಡ್ತೀವಿ 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 ಅಂತಾನೆ ಮುಗಿಸ್ತೀನಿ ಅಂತಾನೆ ಇದ್ರು. ಅದ್ರದ್ದು ಬಜೆಟ್ ಜಾಸ್ತಿನೇ ಆಗ್ತಿತ್ತು. ಅವ್ರ ತಂದೆಯವ್ರಿಗೆ ಏಮನಪ್ಪ ಈ ನಾ ಕೊಡ್ಕಲು ಏನ್ ಚೇಸ್ತುಂಡದು ಅಂತ ರಾಜಿಯವ್ರಿಗೆ ಅಂದ್ರೆ ಅವ್ರದೇ ಧೈರ್ಯ ಹೊರ ಏಮ್ ಸೇತ ಸೇಪರ ಅಂತ. ನಿಜವಾಗ್ಲೂ ಮಗನಿಗೆ ಅವರು ಬೆನ್ನೆಲ್ ಬಂದು ನಿಂತ್ಕೊಂಡು ತುಂಬಾ ಬಹಳ ರಿಸ್ಕ್ ತಗೊಂಡು ತುಂಬಾ ಹೈ ಬಜೆಟ್ ಸಾಕಷ್ಟು ಖರ್ಚು ಮಾಡಿ ತುಂಬಾ ಕಂಟೆಂಟ್ ಆಗಿ ತುಂಬಾ ಎಮೋಷನಲ್ ಕಮರ್ಷಿಯಲ್ ಆಗಿದೆ ಪೂರ್ತಿ ಎಲ್ಲಾನು ಎಲ್ಲರೂ ಕಾಣಿಸ್ತಾರೆ. ಇದಕ್ಕೊಂಥರ ಇದಕ್ಕೆ ಗೊತ್ತಿಲ್ಲ ಟೈಟ್ಲ್ ಬಹಳ ತುಂಬಾ ಎನರ್ಜೆಟಿಕ್ ಗರುಡ ಅನ್ನೋದೆ ಈ ಎಲ್ಲರಿಗೂ ಗೊತ್ತಿರುವಂತದೆ ಗರುಡ ಅನ್ನೋ ಟೈಟ್ಲು. ಆ ಥರದ ಕಥೆನ ಧನು ಮಾಸ್ಟರ್ ಮಾಡಿಕೊಂಡ್ರು ಎಲ್ಲರೂ ಬಹಳ ಇದಕ್ಕೆ ಒಂಥರ ಗೊತ್ತಿಲ್ಲ ನಮಗೆ ಸಿದ್ಧಾರ್ಥ ಮೇಲೆ ಪ್ರೀತಿನೋ ಅವರು ಅಪ್ರೋಚ್ ಮಾಡಿದ ರೀತಿನೋ ಅಥವಾ ಕಥೆ ಮೇಲೆ ಪ್ರೀತಿನೋ ಅಥವಾ ಸಿನಿಮಾದ ಮೇಲೆ ಪ್ರೀತಿನೋ ಇಲ್ಲ ಮಾಡೋಣ 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 ಎಲ್ಲರೂ ಮಾಡೋಣ ಅಂತಂದು ಅಂದರೆ ಫಸ್ಟ್ ಕಥೆ ಅಂದಷ್ಟು ಫೈಟ್ ಆಗಿ ಅವ್ರು ಆ ಸೀಕ್ವೆನ್ಸ್ನ ಎಲ್ಲ ಫೈಟ್ ಸೀಕ್ವೆನ್ಸ್ನ ಕೇಳ್ತಿದ್ರೆ ಯಾರು ಒಂದು ಕೇಳ್ತಿದ್ರೆ ಫಸ್ಟ್ ಹೆಸರು ಬರ್ತಾ ಇದ್ದೆ ರವಿವರ್ಮ ಮಾಸ್ಟರ್ ಅವ್ರಿಗೋಸ್ಕರ ಕಾದ್ರು ಅವ್ರು ಮಾಡಿದ್ದಾರೆ. ಅವ್ರು ಫಸ್ಟ್ ಇಲ್ಲಿ ಕಂಡಿದ್ದೆ ಟ್ರೈಲರ್ ಅವರು. ಇದಕ್ಕಿಂತ ಹೆಚ್ಚಾಗಿ ಈಗ ಶಿವಣ್ಣ ಅವ್ರು ಹೆಂಗೆ ಈ ಟ್ರೈಲರ್ಗೊಂದು ಸಪೋರ್ಟ್ ಮಾಡಿ ನಾನು ನೋಡ್ತೀನಿ ಇದನ್ನ ಅಂತ ಹೇಳಿದ್ರಲ್ಲ ನಮಗೆ ಫಸ್ಟ್ ಸಿದ್ಧಾರ್ಥ ಅವ್ರ ಕಥೆ ಹೇಳಿದಾಗ ನಿಜವಾಗ್ಲೂ ಹಂಗೆ ಅನಿಸ್ತು. ಇಲ್ಲಿ ಎಲ್ಲರೂ ಸಿದ್ಧಾರ್ಥಗಿನ್ನ ಒಂದು ಸಪೋರ್ಟ್ ಮಾಡಿದ್ದೀವಿ. ಇದು ನೋಡಿ ಈಗ ನಾನು ಏನು ಹೇಳಿ ಅದನ್ನ ನೋಡಿ ಇವರೇನೋ ಬೇರೆ ಥರ ಅಂದ್ಕೊಂಡಿದ್ರು ಧನವರು. ಅದಕ್ಕೋಸ್ಕರ ಆಯ್ತು ಮಾಡ್ತೀನಿ ಅಂತಂದೆ. ಸಿದ್ಧಾರ್ಥಗೂ ಅದೇ ಇತ್ತು ಆಸೆ, ಇಲ್ಲ ಸರ್ ಇದನ್ನ ಬೇರೆ ಥರ ಮಾಡಿ ಅಂತ. ಓಕೆ ಅಂತಂದ್ವಿ. ಅದೇ ಅದೇ ಹೇಳಿ ನೀವು ಕತೆ ಹೇಳಿದ ತಕ್ಷಣ ಇದು ಏನು ಭಾಳ ದೊಡ್ಡ ಬಜೆಟ್ ಹಾಕೊಂಡ್ಬಿಟ್ಟಿದ್ರಲ್ಲಿ ಹಿಂಗೆ ಅಂತ ಸಿದ್ಧಾರ್ಥ ಕೇಳಿದ್ವಿ. ಸಿದ್ಧಾರ್ಥ ಆಮೇಲಿಂದ ತುಂಬಾ ಅದ್ರ ಸಿನಿಮಾ ಬಗ್ಗೆ ತುಂಬಾ ಪ್ಯಾಷನ್ ಇರೋರು, ಇದ್ರ ಈ ಸಿನಿಮಾಗೋಸ್ಕರ ಅಂತಾರೆ. ಒಟ್ಟು ಸಿನಿಮಾಗೋಸ್ಕರನೇ ಓದಿದ್ದನ್ನ ಬಿಟ್ಟು ಮತ್ತೇನು ಗ್ರಾಫಿಕ್ಸ್ ಎಲ್ಲ ಕಲ್ತ್ಕೊಂಡು ನಾನೆಲ್ಲ ಅದೆಲ್ಲ ಕಲ್ತ್ಕೊಂಡಿದ್ದೀನಿ ಅಂತ ಅದಕ್ಕೊಂದು ಸೆಟಪ್ ಮಾಡ್ಕೊಂಡು ಫುಲ್ ಅವರೇ ಇಲ್ಲ ಇದನ್ನ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಇದೆಲ್ಲ ನೋಡಿದಾಗ ಭಾಳ ಸಿನಿಮಾ ಪ್ರೀತಿ ಬಂತು ಎಲ್ಲರಿಗೂ. ನಾವು ನಿಮ್ಮ ಸಿನಿಮಾ ಬಗ್ಗೆ ಇಷ್ಟೊಂದು ಕಮಿಟ್ ಆಗಿದ್ದೀರಾ ಅಂದ್ಬಿಟ್ಟು ಈ ರೀತಿಯಿಂದ ನಿಜವಾಗ್ಲು ದೊಡ್ಡ ರಾಜಾರೆಡ್ಡಿ ಅವರು ನಿಜವಾಗ್ಲು ಸುರಿದಿದ್ದಾರೆ. ಒಳ್ಳೇದಾಗಲಿ ಎಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಆಮೇಲೆ ಇದೊಂದು ಆಶೀರ್ವಾದ ಈ ಗರುಡ ಸಿನಿಮಾದ ಮೇಲೆ ಇರಲಿ. ಇದು ಒಳ್ಳೇದಾಗಲಿ ಎಲ್ಲ ರೀತಿಯಿಂದನು ಸಿದ್ಧಾರ್ಥ ಮತ್ತು ಇಡೀ ಟೀಮ್ಗೆ ಗರುಡ ಟೀಮ್ಗೆ. ನಿಮ್ಮದು ಮಾಸ್ಟರ್ ಫಸ್ಟ್ ಪಿಕ್ಚರ್ ಇದು, ಇನ್ನು ಇನ್ನು ಡ್ಯಾನ್ಸು ಮಾಡ್ತೀರಿ ಅದನ್ನು ಮಾಸ್ಟರ್ ಅದನ್ನು ಬಿಡಬೇಡಿ, ಬಟ್ ಸಿನಿಮಾ ಡೈರೆಕ್ಟ್ ಮಾಡಿ ಯಾಕಂದರೆ ನೀವು ಅಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದೀರ. ವಿಶ್ ಯು ಆಲ್ ದಿ ಬೆಸ್ಟ್, ನಿಮ್ಮೆಲ್ಲರ ಬ್ಲೆಸ್ಸಸ್ ನಮಗಿರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುಮಾರು ಸೈಕೋ ರಿಲೀಸ್ ಆಗಿ ಪ್ರಾಬಲಿ ಒಂದು ವರ್ಷ ಅನಿಸುತ್ತೆ. ಸಿದ್ಧಾರ್ಥ್ ಮಹೇಶ್ ಅವರು ಆರ್ಕುಟ್ ಅಲ್ಲ ಅಥವಾ ಫೇಸ್ಬುಕ್ ಅಲ್ಲ ಆರ್ಕುಟ್ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮ್ಮ ಫ್ಯಾನ್ ಮೀಟ್ ಮಾಡ್ಬೇಕು ನಿಮ್ಮನ್ನ ಅಂತಂದ್ರು. ಮನೆಗೆ ಬಾಪ ಅಂತ ಕರೆದೆ, ಮನೆಗೆ ಬಂದು ಮೀಟ್ ಮಾಡಿ ಹೋಗಿದ್ದು ಅಷ್ಟೇ, ಮರ್ತೋದೆ. ಆಮೇಲೆ ಅದಾದ್ಮೇಲೆ 10 ವರ್ಷ ಆದ್ಮೇಲೆ ಫ್ಲಾಶ್ ಬ್ಯಾಕ್ ಕೊಡಕ್ಕೆ ಅಂತ ಮನೆಗೆ ಬಂದು ನಾನು ಸಿನಿಮಾ ಒಂದು ಮಾಡ್ತಾ ಇದ್ದೀನಿ, ಈ ಸಿನಿಮಾಗೆ ಮ್ಯೂಸಿಕ್ ನೀವೇ ಮಾಡಬೇಕು, ದಿಸ್ ಇಸ್ ಅ ಫ್ಯಾನ್ಸ್ ರಿಕ್ವೆಸ್ಟ್ ಅಂತ ತುಂಬಾ ಹಂಬಲ್ ಆಗಿ ಕೇಳ್ಕೊಂಡ್ರು. ಜೊತೆಗೆ ಅವ್ರಿಗೆ ನನ್ನ ಮೇಲೆ ಇದ್ದಿದ್ದ ನಂಬಿಕೆ, ಯಾಕಂದ್ರೆ ಲೈಕ್ ಹಿ ಎಕ್ಸ್ಪ್ಲೈನ್ ಅದು ಕಂಪ್ಲೀಟ್ಲಿ ಕಮರ್ಷಿಯಲ್ ಸೌಂಡಿಂಗ್. ನನಗೆ ಕಮರ್ಷಿಯಲ್ ಸೌಂಡಿಂಗ್ ಅಂದ್ರೆ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ ಅಂತಂದ್ರೆ ದುಡ್ಡು ಬರಬೇಕು, ಒಂದು ಸಾಂಗ್ ಇಂದ ಒಂದು ಹಿಟ್ ಆಗ್ಬೇಕು, ಹಿಟ್ಟಿಂದ ಸಿನಿಮಾ ಒಂದು ಅನುಕೂಲ ಆಗ್ಬೇಕು, ಅದೇ ಕಮರ್ಷಿಯಲ್ ಮ್ಯೂಸಿಕ್ ಅಲ್ಲ. ತುಂಬಾ ಎಕ್ಸ್ಪೆರಿಮೆಂಟ್ ಅಂದ್ರೆ ಯಾಕೋ ಅರ್ಥ ಆಗ್ಲಿಲ್ಲ ಅಂತ ಮ್ಯೂಸಿಕ್ ಅಂತ. ಸೊ ಸೈಕೋ ಮತ್ತೆ ಜಸ್ಟ್ ಮಾತ್ ಮಾತ್ರ ಜನರಿಗೆ ಅರ್ಥ ಆಗಿದೆ ಕಮರ್ಷಿಯಲಿ ಹಿಟ್ ಆಗಿದೆ. ಸೊ ಕಮರ್ಷಿಯಲ್ ಮ್ಯೂಸಿಕೇ ಬರಲ್ಲ ಇವ್ರಿಗೆ ಮಾಡಕ್ಕೆ ಏನೋ ಒಂದು ಏನಿದೆಯೋ ನನ್ನ ಬಗ್ಗೆ ಪ್ರಚಾರ ಇಂಡಸ್ಟ್ರಿನಲ್ಲಿ, ಅದನ್ನ ಇದ್ರ ಮುಖಾಂತರ ಸುಳ್ಳಾಗಿಸ್ಬೇಕು ಅಂತ ಅವ್ರು ಹೇಳಿದಾಗ, ಬಟ್ ನಂದು ಕಮರ್ಷಿಯಲ್ ಮ್ಯೂಸಿಕ್ ಮಾಡಿದ್ದೀನಲ್ಲ ಕಮರ್ಷಿಯಲ್ ಆಗಿ ಆಗಿದೆಯಲ್ಲ ಅದು ಅಂತಂದೆ. ಅಂದ್ರೂ ಇಲ್ಲ ಇಲ್ಲ ಒಂದು ಬಿಗ್ ಸೌಂಡಿಂಗ್ ಚಿತ್ರ ಮಾಡ್ಬೇಕು ನೀವು ಅಂತ ಹೇಳಿದಾಗ ಐ ಟುಕ್ ಇಟ್ ಅಪ್ ಆಸ್ ಎ ಚಾಲೆಂಜ್. ಯಾಕಂದ್ರೆ
ನಂಗೆ ಎಲ್ಲ ತರ ಮ್ಯೂಸಿಕ್ ಮಾಡಕ್ ಇಷ್ಟ, ಮಾಡಕ್ಕೂ ಬರುತ್ತೆ, ಆದ್ರೆ ಅವಕಾಶಗಳು ಸಿಕ್ಕಿರ್ಲಿಲ್ಲ. ಗರುಡ ಚಿತ್ರ ಅದರಲ್ಲಿ ನನ್ನ ಒಂದು ಕೆರಿಯರ್ ಪಾತ್ ನಲ್ಲಿ ಒಂದು ದೊಡ್ಡ ಮಹತ್ವವಾದ ಸ್ಟೆಪ್ ಅಂತ ನಾನು ನಂಬಿದ್ದೀನಿ. ಅದಕ್ಕೆ ತುಂಬಾನೇ ಪ್ರೀತಿಯಿಂದ ಹಾಗೂ ಕಷ್ಟಪಟ್ಟು ಕೆಲಸ ಇಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಸೊ ಸಿದ್ಧಾರ್ಥ ಅವರು ಮತ್ತೆ ಧನುರ್ ಕುಮಾರ್ ನಾಯ್ಡು ಅವರು ಇಬ್ರು ಕೂಡ ಮೊದಲನೇ ದಿವಸದಿಂದ ಇವತ್ತವರೆಗೂ ಯಾವುದೇ ರೀತಿಯಲ್ಲಿ ಅವ್ರಿಗೆ ಬೇಸರ ಆಗದಿರಂತ ಅವ್ರಿಗೆ ಥ್ರಿಲ್ ಎವ್ರಿ ಟೈಮ್ ದೇ ವಾಂಟ್ ಟು ಲಿಸನ್ ಟು ಅ ಸಾಂಗ್ ದೇ ಶುಡ್ ಫೀಲ್ ಥ್ರಿಲ್ಲಿಂಗ್, ಆ ಒಂದು ಚಾಲೆಂಜ್ ಇಟ್ಕೊಂಡು ಮಾಡಿದ್ದೀನಿ. 4 ಸಾಂಗ್ಗಳು ಮಾಡಿದ್ದೀನಿ, ಇದರಲ್ಲಿ ನನಗೆ ಬಹಳನೇ ವಿಭಿನ್ನವಾದ ಮ್ಯೂಸಿಕ್ ನನ್ನ ಚಿತ್ರಗಳ ಮೊದಲಿನ ಚಿತ್ರಗಳಿಗಿಂತ. ಸೊ ಹಾಗಾಗಿ ಬಹಳ ಕುತೂಹಲದಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ ಈ ಹಾಡುಗಳು ಆಚೆ ಬರಬೇಕು, ಚಿತ್ರ ಆಚೆ ಬರಬೇಕು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ, ವೆರಿ ವೆರಿ ಡಿಮ್ಯಾಂಡಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸ್ಕೋಪ್, ಲಾಟ್ಸ್ ಆಫ್ ಫೈಟ್ಸ್, ಲಾಟ್ಸ್ ಆಫ್ ಫ್ಯಾಮಿಲಿ ಮೂಮೆಂಟ್ಸ್, ಆಮೇಲೆ ಲವ್ ಸಾಂಗ್ಸ್, ಲವ್ ಮೂಮೆಂಟ್ಸ್. ಸೊ ಎಲ್ಲದರದನ್ನು ಎಕ್ಸ್ಪೆರಿಮೆಂಟ್ ಮಾಡೋ ಅಂತ ಒಂದು ಅಥವಾ ಎಕ್ಸ್ಪೀರಿಯನ್ಸ್ ಮಾಡೋ ಅಂತ ಒಂದು ಅವಕಾಶ ನನ್ನನ್ನು ನಾನೇ ಇದರಲ್ಲಿ ಬಹಳ ಎಮೋಷ್ನಲಿ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ. ಈಗ ಎಲ್ರು ಹೇಳಿದಾಗ ಸಿದ್ಧಾರ್ಥ್ ಬಹಳನೇ ಒಳ್ಳೆ ಮನುಷ್ಯ, ಇದರಲ್ಲಿ ನಾನು ಒಂದು ಹೊಸ ಗೆಳೆಯನಾಗಿ ಕಂಡಿದ್ದೀನಿ, ಅವನನ್ನ ಸಹೋದರನಾಗಿ ಕಂಡಿದ್ದೀನಿ. ಸೊ ಈ ರಿಲೇಶನ್ಶಿಪ್ ಹೀಗೆ ಮುಂದೆ ಬರೀತಾ ಇದೆ. ಸಿದ್ಧಾರ್ಥ್ ಗೆದ್ದೆ ಗೆಲ್ತಾನೆ ನನ್ನ ನಂಬಿಕೆ, ಗರುಡಾಗಿ ಹಾರೆ ಹಾರತ್ತೆ ಮೇಲೆ ಅಂತ ನನ್ನ ನಂಬಿಕೆ. ಒಂದು ಚಿತ್ರ ಗೆದ್ದಾಗ ಅದು ಚಿತ್ರದಲ್ಲಿ ಕೆಲಸ ಮಾಡಿರೋರು ಎಲ್ರಿಗೂ ಒಂದು ಗೆಲುವು ಸಿಗುತ್ತೆ. ಸೊ ಈ ಗೆಲುವು ಎಲ್ರಿಗೂ ಸಲ್ಲಿ ಅಂತ ನಾನ್ ಪ್ರಾರ್ಥನೆ. ಹಾರೈಕೆ, ನೀವೆಲ್ಲ ಇವತ್ತು ಬಂದು ಟ್ರೈಲರ್ನ ನೋಡಿದಿರಿ, ಇದರ ಬಗ್ಗೆ ಒಳ್ಳೆ ಮಾತುಗಳನ್ನ ಬರೀರಿ, ಹೇಳಿ ನಿಮ್ಮ ಗೆಳೆಯರಿಗೆ ಮತ್ತೆ ಸಹೋದರರಿಗೆ ಎಲ್ಲರಿಗೂ ತಿಳಿಸಿ, ಫೇಸ್ಬುಕ್, ಆಮೇಲೆ ಇನ್ಸ್ಟಾಗ್ರಾಮ್. ಎಲ್ಲದಕ್ಕಿಂತ ಹೆಮ್ಮೆ ಅಂತಂದ್ರೆ ನನಗೆ ಇದು ನನ್ನ ಮ್ಯೂಸಿಕ್ ಚಾನಲ್ ಅಲ್ಲೇ ಇವತ್ತು ಮ್ಯೂಸಿಕ್ ಹಾಗೂ ಟ್ರೈಲರ್ ಕೂಡ ರಿಲೀಸ್ ಆಗ್ತಾ ಇದೆ YouTube.com ರಘು ದೀಕ್ಷಿತ್ ಮ್ಯೂಸಿಕ್ ಅನ್ನೋ ಚಾನಲ್ ಅಲ್ಲಿ. ಇದು ದೊಡ್ಡ ಸ್ಟೆಪ್, ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ. ಇದಲ್ಲದೆ ಒಂದ್ ದಿವಸ ಅವರ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೆ, ಅವಾಗ ರಘು ಒಂದ್ ರೋಲ್ ಮಾಡ್ತೀರಾ ಅಂತ ಕೇಳಿದ್ರು ಸಿದ್ಧಾರ್ಥ ಅವರು. ಯಾಕೆ ಬಜೆಟ್ ಇಲ್ವಾ ಅಣ್ಣ ಅಂತ ಕೇಳಿದೆ. ಇಲ್ಲ ಇಲ್ಲ, ಇವಾಗ ಜಸ್ಟ್ ನಾವ್ ಐ ವಾಸ್ ಲುಕಿಂಗ್ ಅಟ್ ಯುವರ್ ಫೇಸ್ ಅಂಡ್ ಇಟ್ ಈಸ್ ಪರ್ಫೆಕ್ಟ್ ಫಾರ್ ಯು. ಯಾರನ್ನೋ ಬೇರೆಯವ್ರನ್ನ ಇಟ್ಕೊಂಡಿದೀವಿ, ಆದ್ರೆ ಇವಾಗ ಅನ್ನಿಸ್ತು ಧನುಸರ್ನು ಕೇಳಿದೆ, ಅವ್ರ ಒಪ್ಪಿಗೆನೂ ಬಂದಿದೆ, ದಯವಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಹಂಗೆ ಒಂದು ಸೂಟ್ ಗೀಟ್ ಎಲ್ಲ ಹಾಕ್ಸ್ಬಿಟ್ಟು ಟ್ರೈಲರ್ ನೋಡಿದ್ರಿ ಒಂದೆರಡು. ನಾ ಎಲ್ಲರಿಗೂ ನಾನು ಸೆಕೆಂಡ್ ಲೀಡ್ ಅಂತ ಹೇಳ್ಕೊಂಡು ಬಂದಿದ್ದೀನಿ, ಯಾಕಂದ್ರೆ 2 ಸೆಕೆಂಡ್ ಬರ್ತೀನಿ ಆ ಫಿಲಮ್. ಬಟ್ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಅವ್ರು ಪೇಜ್ ಗಟ್ಟಲೆ ಡೈಲಾಗ್ಗಳು ಕೊಟ್ಟಿದ್ರು, ಎಲ್ಲದನ್ನೂ ರಾತ್ರಿ ಎಲ್ಲ ಉರುವಚ್ಬಿಟ್ಟು ಹೋಗಿದ್ದೆ. ಅಲ್ಲಿಗೆ ಬಂದ್ಮೇಲೆ ರಾಜೇಶ್ ನಟರಂಗ್ ಅವ್ರು ಬಂದು ಶೀಟ್ ಗಳನ್ನೆಲ್ಲ ನೋಡಿ, ಇದೆಲ್ಲ ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ಎರಡು ಲೈನ್ ಕೊಟ್ಟಿದ್ದ ಕೊನೆಗೆ. ಶೂಟಿಂಗ್ ಬೇಕಾಗ್ಲಿ ಅಂತಲ್ವಾ? ಸೊ ಬಟ್ ಖುಷಿಯಿಂದ ಮಾಡಿದ್ರೆ ಬಹಳನೇ ಕುತೂಹಲಕಾರದ ಒಂದು ಎಕ್ಸ್ಪೀರಿಯನ್ಸ್ ನಂಗೆ. ಯಾಕಂದ್ರೆ ಅಂದ್ರೆ ಕ್ಯಾಮ್ರಾ ಮುಂದೆ ನಾನು ಹಾಡು ಹೇಳ್ಕೊಂಡು ಮಾದೇಶ್ವರ ಅನ್ಕೊಂಡು ಹಾಡು ಹೇಳಿದ್ದೀನಿ, ಬಟ್ ಒಂದು ಡೈಲಾಗ್ ಡೆಲಿವರಿ ಕೊಟ್ಟು ಒಂದು ಪಾತ್ರನ ನಿರ್ವಹಿಸಿದ್ದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಅಟ್ ಲೀಸ್ಟ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಸಿದ್ಧಾರ್ಥ್ ಸರ್ ಹಾಗೂ ಧನು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನಂಗೆ ಇದುವರೆಗೂ. ಹೀಗೆ ಚಿತ್ರನು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ನಂಬಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಟ್ರೈಲರ್ ನೋಡೋರು ಎಲ್ಲರೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಶುರು ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲರೂ ಕೇಳ್ತಾ ಇರೋದು ಯಾಕೆ ಇಷ್ಟು ಟೈಮ್ ಆಯಿತು, ತುಂಬಾ ಲೇಟ್ ಆಯ್ತಲ್ವಾ ಅಂತ. ಬಹುಶಃ ನಿಮಗೆ ಕ್ವಾಲಿಟಿ ನೋಡಿರ್ತೀರಾ, ಆ ಕ್ವಾಲಿಟಿನ ರೀಚ್ ಮಾಡೋದಕ್ಕೆ ಬಡ್ಜೆಟ್ಟು ಒಂದು ಕಡೆ ನೋಡಿಕೊಂಡು ಟೈಮು ಎಲ್ಲ ನೋಡಿ ಮಾಡೋಷ್ಟಕ್ಕೆ ಇಲ್ಲಿ ಟೈಮ್ ಆಯಿತು. ಸೊ ಎಲ್ಲೂ ಈ ಸಿನಿಮಾ ನೀವು ಪೂರ್ತಿ ನೀವು ಟ್ರೈಲರಲ್ಲಿ ಏನು ನೋಡ್ತೀರೋ ಅದೇ ಕ್ವಾಲಿಟಿಯಲ್ಲಿ ಸಿನಿಮಾ ಇರುತ್ತೆ. ಸೊ ಅದಕ್ಕೆ ಆ ಪ್ರಯತ್ನದಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದಷ್ಟು ಬೇಗ ಇಯರ್ ಎಂಡ್ ಒಳಗಡೆ ನಾವು ಬರೋ ಪ್ಲ್ಯಾನ್ ಇದೆ, ಬರ್ತೀವಿ. ಇಲ್ಲಿ ತನಕ ಬಂದಿದ್ದೀವಿ ಅಂತಂದ್ರೆ ಫಸ್ಟ್ ಮೆನ್ಷನ್ ಮಾಡಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್, ಅಂದ್ರೆ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ಮ ತಂದೆ. ಬಜೆಟ್ಟು ಎಲ್ಲೇ ಜಾಸ್ತಿ ಆಗ್ತಿದ್ರು, ನಾವು ಒಂದ್ ಕಡೆ ಕ್ವಾಲಿಟಿ ನೋಡ್ಬೇಕು, ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ನಾವು ಒದ್ದಾಡ್ತಿರ್ತೀವಿ, ಬಟ್ ಅವ್ರಿಗೆ ದುಡ್ಡು ಜಾಸ್ತಿ ಆಗ್ತಿರುತ್ತೆ. ಸೊ ಒಂದು ನಮ್ಮೇಲೆ ನಂಬಿಕೆ ಇಟ್ಕೊಂಡು ಖರ್ಚು ಮಾಡಿ ಸಿನಿಮಾ ಮುಗಿಯುವಂತಕ್ಕೆ ತಂದಿದ್ದಾರೆ. ಸೊ ಫಸ್ಟ್ ನಾನು ನಮ್ ಥ್ಯಾಂಕ್ಸ್ ಕೇಳ್ಬೇಕಾದ್ರು ನಮ್ಮ ತಂದೆನ, ಬಟ್ ಅದು ಹೆಂಗ್ ಥ್ಯಾಂಕ್ಸ್ ಕೇಳೋದು ಗೊತ್ತಿಲ್ಲ ನಮ್ಮ ತಂದೆನ. ಸೊ ಮಗನ ಹುಟ್ಟಿದ್ದಕ್ಕೆ ಅನ್ಭವಿಸ್ಲೇಬೇಕು ಅವರು ಅಲ್ವಾ. ಹಾಗೆ ಇನ್ನೊಬ್ರು
ನಮ್ಮ ಮಾವ. ಸೊ ನಮ್ಮಲ್ಲಿ ಏನೇ ಟೆನ್ಷನ್ಸ್ ಇದ್ರು ಅವ್ರು ತಗೊಂಡು ಹಿ ಮೇಡ್ ಶೋರ್ ಕಿಶೋರ್ ನಮ್ಮಲ್ಲಿ ಏನೇ ಟೆನ್ಷನ್ ಇದ್ರು ಹಿ ಮೇಡ್ ಶೋರ್ ನಮ್ ಆನ್ ಟೈಮ್ ನಮ್ಗೆ ಶೂಟಿಂಗ್ ನಡೆಯೋ ತರ ಮಾಡಿಕೊಟ್ರು. ಹಾಗೆ ಪ್ರಸಾದ್ ರೆಡ್ಡಿ ಅವರು ಇದ್ದಾರೆ, ಎಲ್ರಿಗೂ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೀವು ಅನ್ಕೊಂಡ್ರೆ ಸಿನಿಮಾ ಅಂತ ಆಗೋದು. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ನಮ್ಮ ಸಿನಿಮಾ ತಂಡಕ್ಕೆ ಬಂದ್ರೆ ಇಲ್ಲೇ ನೋಡ್ತಾ ಇದ್ದೀರಾ, ನನ್ನ ಒಬ್ಬ ಸಿದ್ಧಾರ್ಥ್ ಮಹೇಶ್ ಅನ್ನೋ ಹೊಸಬನಿಗೆ ಇಷ್ಟು ಜನ ಪ್ರೆಸ್ ಮೀಟ್ಗೆ ಬಂದಿದ್ದಾರೆ ಅಂತಂದ್ರೆ ಅವರು ಅವರು ಎಷ್ಟು ಪ್ರೀತಿ ನನ್ನ ಮೇಲೆ ತೋರಿಸ್ತಿದ್ದಾರೆ ಅಂತ ನನಗೆ ಇದರಲ್ಲೇ ಕಾಣುತ್ತೆ ನನಗೆ. ಸೊ ಇದು ನಾನು ಏನ್ ಹೇಳ್ಬೇಕು, ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಈ ಟೂ ಇಯರ್ಸ್ ಜರ್ನಿ ನಮಗೆ ಒಂದು ಸಿನಿಮಾ ಮೇಕಿಂಗ್ ಅಲ್ಲದೆ ಒಂದು ಒಂದು ಜರ್ನಿ ಆಯ್ತು ನಮಗೆ, ಒಂದು ಫ್ಯಾಮಿಲಿ, ಒಂದು ಒಂದು ಫ್ಯಾಮಿಲಿನೇ ಕ್ರಿಯೇಟ್ ಆಯ್ತು ಗರುಡ ಅನ್ನೋದು, ಒಂದು ಫ್ಯಾಮಿಲಿನೇ ಕ್ರಿಯೇಟ್ ಆಯ್ತು. ಸೊ ಇದೆಲ್ಲ ಇರೋರ್ಗೆ ಎಲ್ಲಾರ್ಗು ಗರುಡ ಒಂದು ಸಿನಿಮಾನೇ ಅಲ್ಲ, ಒಂದು ಸಿದ್ಧಾರ್ಥ್ ಕರಿತಾ ಇದ್ದಾನೆ ಅಂತಂದ್ರೆ ಮನೆ ಮಗ ಕರಿತಾ ಇದ್ದಾನೆ ಅನ್ನೋ ಭಾವನೆಯಲ್ಲೇ ಬರ್ತಾರೆ. ಸೊ ಅದಕ್ಕೆ ನಾನು ಎಷ್ಟೇ ಥ್ಯಾಂಕ್ಸ್ ಕೇಳೋರು ಎಲ್ರಿಗೂ ಸಾಲದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಲ್ಲ ಎಲ್ಲರ ಆಶೀರ್ವಾದ ಹೀಗೆ ಇರ್ಬೇಕು ನನ್ನ ಮೇಲೆ. ಹೆಸರು ಹೆಸರು ಪ್ರಕಾರ ಬರ್ಬೇಕು ಅಂತಂದ್ರೆ ಅಲ್ಲಿ ಆ ಕಡೆಯಿಂದ ಬಂದ್ಬಿಡ್ತೀನಿ, ಇಲ್ಲ ಮರ್ಕ್ಬಿಡ್ತೀನಿ ನಾನು. ಕಿಟ್ಟಿ ಅಣ್ಣ ಫಸ್ಟು ಸರ್ ಸರ್ ಅಂತ ಸ್ಟಾರ್ಟ್ ಆಯ್ತು, ಆಮೇಲೆ ಕಿಟ್ಟಿ ಅಣ್ಣ ಅಂತ ಕರೆಯೋದು ಸ್ಟಾರ್ಟ್ ಆಯ್ತು. ಸೊ ಅದರಲ್ಲೇ ನಮ್ಮ ರಿಲೇಷನ್ ಹೆಂಗ್ ಚೇಂಜ್ ಆಯ್ತು ಅಂತ ಗೊತ್ತಾಗತ್ತೆ. ಅವಳಿಗೆ ನಂದು ಮತ್ತೆ ಅವ್ರದ್ದು ಏನ್ ಕ್ಯಾರೆಕ್ಟರ್ ಅಂತ ನಾವು ಸಿನಿಮಾ ರಿಲೀಸ್ ಆಗೋ ತನಕ ನಾವು ರೀಡ್ ಮಾಡೋಕ್ಕಾಗಲ್ಲ. ಬಟ್ ಒಂದಂತೂ ಶೋರ್, ಅವರ ಸಿನಿಮಾಗಿನ್ನ ಹೆಚ್ಚಾಗಿ, ಅಂದ್ರೆ ಅವ್ರದೇ ಸಿನಿಮಾ ಇದು, ಆದ್ರೂ ಅವ್ರ ಪ್ರೊಡಕ್ಷನ್ ಸಿನಿಮಾ ಮಾಡ್ತಿದ್ದು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಮಾಡಿಕೊಟ್ರು ನಮಗೆ. ಯಾವಾಗ ಕರೆದ್ರು ಏನಕ್ಕೆ ಕರೆದ್ರು ನೋ ಸೆಕೆಂಡ್ ಥಾಟ್, ಗರುಡ ಅಂದ್ರೆ ಹೋಗ್ಬೇಕು, ಸಿದ್ಧಾರ್ಥ ಅಂದ್ರೆ ಹೋಗ್ಬೇಕು, ಧನಕುಮಾರ್ ಅಂದ್ರೆ ಹೋಗ್ಬೇಕು. ಸೊ ಇದಕ್ಕೆ ಹೆಂಗ್ ಥ್ಯಾಂಕ್ಸ್ ಹೇಳೋದು ಗೊತ್ತಾಗಲ್ಲ. ರಿಯಲಿ ಗ್ಲಾಡ್ ನೀವು ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಅಂಡ್ ಆಲ್ಸೋ ಕಿಟ್ಟಿ ಅಣ್ಣನ್ನ ನೀವೊಂದು ಹೊಸ ಅವತಾರದಲ್ಲಿ ನೋಡ್ತೀರಾ, ಅಂದ್ರೆ ಇಷ್ಟು ವರ್ಷ ನೋಡದೆ ಇರೋ ಕಿಟ್ಟಿ ಸರ್ನ ನೀವು ಈ ಸಿನಿಮಾಲ್ ನೋಡ್ತೀರಾ. ತುಂಬಾ ಫ್ರೆಶ್ ಆಗಿರುತ್ತೆ ಅಂಡ್ ಸುಮಾರು ಜನ ಸರ್ಪ್ರೈಸ್ ಆಗ್ತಾರೆ ಕಿಟ್ಟಿ ಸರ್ನ ನೋಡಿ. ಹಾಗೆ ಆಂದ್ರಿತಾ ಮದುವೆ ಒಂದು ವಾರಕ್ ಮುಂಚೆ ತನಕ ನಾವು ಟಾರ್ಚರ್ ಕೊಟ್ಟಿದ್ವಿ ಶೂಟಿಂಗ್ ಅಲ್ಲಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಶೂಟಿಂಗ್ ಅಲ್ಲಿ ಇದ್ದೇ ಇನ್ವಿಟೇಷನ್ ಎಫೆಕ್ಟ್ ಹೆಂಗ್ ಎಫೆಕ್ಟ್ ಹಂಗೇಳಮ್ಮ ನೀನ್ ನೀನ್ ಆ ಕನ್ನಡ ಮಾತಾಡಿದ್ರೆ ಬೇರೆ ತರ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡಿ. ಐ ನೋ ಹೌ ಮಚ್ ಲೈಕ್ ಹೌ ಮಚ್ ಸ್ಪೆಷಲ್ ಇಟ್ ವಾಸ್ ಲೈಕ್ ಒನ್ಸ್ ಇನ್ ಲೈಫ್ ಟೈಮ್ ಯು ಗೆಟ್ ಮ್ಯಾರಿಡ್. ಆದ್ರೂ ಕನ್ನಡ ಒಂದ್ಸಲ್ವ ಸೊ ಮದ್ವೆ ಇನ್ನೊಂದು ವಾರ ಇರೋ ತನಕನು ಶಿ ವಾಸ್ ಶೂಟಿಂಗ್ ಫಾರ್ ಅಸ್, ಶಿ ಮೇಡ್ ಶೋರ್ ಅವ್ರ ಪೋರ್ಷನ್ ಮುಗಿಸಿ ಆಮೇಲೆ ಮದ್ವೆಗೆ ಹೋಗಿ ಹೋದ್ರು. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮದ್ವೆ ಎಲ್ಲ ವಿಡಿಯೋದವ್ರಿಗೂ ನಮಸ್ಕಾರ. ಸಿದ್ಧಿ ಬಗ್ಗೆ ಏನ್ ಹೇಳೋದು ಅಂತಂದ್ರೆ, ಫಸ್ಟ್ ಬಂದು ಧನು ಹೇಳಿದ್ ನಾನು ಫಸ್ಟ್ ಈ ತರ ಒಂದ್ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಸಿದ್ಧು ಕರ್ಕೊಂಬರ್ತೀನಿ ಅಂತ ಕರ್ಕೊಂಬಂದು ಮೀಟ್ ಮಾಡುದು ಫಸ್ಟ್ ಮನೇಲಿ ಮೀಟ್ ಮಾಡಿದಾಗ. ಫಸ್ಟ್ ಡೇ ಏನ್ ಮೀಟ್ ಮಾಡುವ, ಇವತ್ತರೆಗೂ ಅದೇ ರೀತಿ ಒಂದು ರಿಲೇಷನ್ಶಿಪ್ ಇದೆ. ಬಟ್ ನಾನು ಇಷ್ಟು ವರ್ಷ ಏನು ಒಂದು 23 ವರ್ಷ ಇಂಡಸ್ಟ್ರಿಲಿ ಏರಿದಿನ, ಏನ್ ಹೆಸರು ಸಂಪಾದನೆ ಮಾಡಿದ್ದೀನಿ ಮತ್ತೆ ಏನೊಂದು ಫ್ರೆಂಡ್ ಸರ್ಕಲ್ ಬೆಳೆಸ್ಕೊಂಡಿದ್ರೆ, ಅದರಲ್ಲಿ ಸಿದ್ಧು ಅವ್ರು ನಿಜ ಹೇಳ್ಬೇಕಂತಂದ್ರೆ ಆ ತರದ ಒಂದು ಒಳ್ಳೆ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ನಾನು ಇನ್ನೂ ನೋಡಿಲ್ಲ. ಯಾಕಂದ್ರೆ ಅವತ್ತು ದಿವಸ ಬಂದು ಏನ್ ಕತೆ ಹೇಳ್ಬೇಕಾದ್ರೆ ಏನ್ ಕಮಿಟ್ ಆಗಿ ಏನ್ ನಮ್ಮ ಹತ್ರ ನಡ್ಕೊಂಡ್ರು, ಇವತ್ತರೆಗೂ ಅದೇ ಒಂದು ಇದರಲ್ಲಿದ್ದಾರೆ. ನಿಜವಾಗ್ಲೂ ಮನ್ಸಾರ ಹೇಳ್ತಾ ಇದ್ದೀನಿ ಸಿದ್ಧು ಅವರ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಂಡ್ ಅದನ್ನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದಲ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ. ಆಮೇಲೆ ನನ್ನ ಮೇಲೆ ಸುಳ್ಳು ಸುಳ್ಳು ಅಪಾದನೆ ಮಾಡ್ತಾರಂತ ರಘು ಮತ್ತೆ ನಮ್ ಲೋಕಿ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಗೋವಾ ಶೂಟ್ ಮಾಡಿ ಫಸ್ಟ್ ಅದನ್ನೇ ಉಲ್ಟಾ ಮಾಡೋದಕ್ಕೆ. ನಿಜವಲ್ಲ ಸರ್ಕಸ್
ಸರ್ ಎರಡು ಸೀಕ್ವೆನ್ಸ್ ಚಾಲೆಂಜಿಂಗ್ ಆಗಿದೆ ಸರ್, ಒಂದು ಕ್ಲೈಮ್ಯಾಕ್ಸ್, ಬಟ್ ಏನಂತಂದ್ರೆ ಇವಾಗ ಒಂದು ಮಿಲಿಟರಿ ಎಪಿಸೋಡ್ ತೆಗಿಬೇಕು ಅಂತಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಒಂದು ಬಾಲಿವುಡ್ ರೇಂಜ್ ಅಲ್ಲಿ ಒಂಚೂರು ಯೋಚನೆ ಮಾಡ್ತಾರೆ. ನಾವ್ ಇರೋದ್ರಲ್ಲೇ ಆ ಕ್ವಾಲಿಟಿ ಏನ್ ತರಬಹುದು ಅಂತ ಒಂದು ಪಕ್ಕ ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಮಾತ್ರ, ಸುಮ್ಮನೆ ಶೂಟಿಂಗ್ ಹೋಗ್ಬಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕು ಅನ್ನೋದೇನು ಮಾಡಿಲ್ಲ. ಪ್ರಾಪರ್ ಆಗಿ ಆ ಗನ್ ಯಾವ ರೀತಿ ಇಟ್ಕೊಂತಾರೆ ಅಂತ ಪೂರ್ತಿ ಅದ್ರ ಬಗ್ಗೆ ಅಷ್ಟು ಇವತ್ತಿನ ಸಲ ನನ್ ನೋಡ್ಬಿಟ್ಟು ಹೇಳ್ಬೋದು ನೀವು ರವಿವರ್ಮ ಮಿಲಿಟರಿ ಎಪಿಸೋಡ್ ಚೆನ್ನಾಗಿ ಮಾಡಿ ನಂದಲ್ಲ, ಅದೆಲ್ಲ ಕ್ರೆಡಿಟ್ ಸಿದ್ಧವರ್ಗೂ ಹೋಗ್ಬೇಕು. ಯಾಕಂದ್ರೆ ಆ ಗನ್ ಹಿಡ್ಕೊಳ್ಳೋ ಸ್ಟೈಲ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಅದು ಕನೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬ ಒಬ್ಬ ಫೈಟರ್ ಕೂಡ ಮಿಸ್ ಇಟ್ಕೊಂಡ್ರು ಮಾಸ್ಟರ್ ಮಾಸ್ಟರ್ ಅದೊಂಚೂರು ಮಿಸ್ ಆಗಿದೆ ನೋಡಿ ಅಂತ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇದ್ರು ಅವರು. ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಅದಾದ್ಮೇಲೆ ಗೋವಾದಲ್ಲಿ ಒಂದು ಸೀಕ್ವೆನ್ಸ್ ಮಾಡಿದ್ವಿ, ಅಲ್ಲಿ ಮಳೆ ಬಂದು ಒಂದ್ ದಿವಸ ಎಕ್ಸ್ಟ್ರಾ ಆಗಿ ಆದ್ರೂ ಏನೋ ಅವ್ರು ತಲೆ ಕೆಡ್ಸ್ಕೊಂತೀರ ಖಂಡಿತ ಮಾಡಿ ಅಂತ ಹೇಳಿ ನಿಜವಲ್ಲ ಅಲ್ಲೂ ಒಂದು ಸೀಕ್ವೆನ್ಸ್ ಮಾಡ್ಕೊಂಡು ಮಳೆಲೆ ಮಾಡ್ಕೊಂಡು ರೈನ್ ಎಫೆಕ್ಟ್ ಮತ್ತೆ ಆಮೇಲೆ ಮಾನಸಿಗೆ ರೈನ್ ಎಫೆಕ್ಟ್ ತರಿಸ್ಕೊಂಡು ನಾವು ನಿಜವಲ್ಲೂ ತುಂಬಾನೇ ಕಷ್ಟಪಟ್ಟು ಮಾಡಿದ್ದಾರೆ. ಗರುಡ ಅನ್ನೋ ಒಂದು ಹೆಸರಲ್ಲಿ ಏನೊಂದು ಪವರ್ ಇದೆಯೋ ಸಿನಿಮಾದಲ್ಲೂ ಅದೇ ಇದೆ. ಬಟ್ ಎಂಟೈರ್ ಟೀಮ್ ಒಳ್ಳೇದಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಇಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಗರುಡ ಗರುಡ ಅಂತ ಕೂಡಲೇ ಇತ್ತೀಚೆಗೆ ನನಗೆ ತುಂಬಾ ನಾಕು ಬರೋದು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಸ್ಟ್ರೈಕ್ ನಲ್ಲಿ ಗರುಡ ಪ್ಲೇಡ್ ಎ ಮೇಜರ್ ರೋಲ್. ಅದೊಂದು ಡ್ರೋನ್ ಬಳಸಿದ್ರು, ಅದಕ್ಕೆ ಗರುಡ ಅಂತ ಹೆಸರಿಟ್ಟಿದ್ರು. ಅಂಡ್ ಈ ಸಿನಿಮಾಗೂ ಆ ಹೆಸರು ಇಲ್ಲೊಂದು ಸಣ್ಣ ಹೋಲಿಕೆ ಕಾಣುತ್ತೆ. ಹೌದು ಹೌದು. ಸೊ ಈ ಸಿನಿಮಾ ಎಲ್ಲರ ಹೃದಯಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ. ಶಿವಣ್ಣ ಆಗ್ಲೇ ಹೇಳಿದಾಗೆ ಸಿನಿಮಾ ನೋಡಿದಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ಸುತ್ತೆ, ತುಂಬಾ ದೊಡ್ಡ ಸ್ಕೇಲ್ ಅನ್ಸುತ್ತೆ. ಅಂಡ್ ಯಾವಾಗ್ಲೂ ಅನ್ನಿಸ್ತಾ ಇತ್ತು ಈ ಥರದ್ದು ಯಾಕೆ ಅಂದ್ರೆ ಕನ್ನಡದಲ್ಲಿ ಹುಟ್ಟೋ ತರದ ಒಂದು ಸಿನಿಮಾ ಯಾಕೆ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಈಗ ಇತ್ತೀಚೆಗೆ KGF ಬಂದು ಆ ಥರದೊಂದು ಕ್ರಾಂಜೋರ್ ಅಥವಾ ಆ ಥರದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಕಥೆ ಇರುವಂತದ್ದೊಂದು ಸಿನಿಮಾ ಮಾಡೋದ್ರಲ್ಲ ಅದೇ ತರದ ಒಂದು ಸಿನಿಮಾ ಗರುಡ ನೋಡಿದಾಗಾಯ್ತು. ಅಂಡ್ ಫಸ್ಟ್ ಟೈಮ್ ಧನು ಮಾಸ್ಟರ್ ಮತ್ತೆ ಸಿದ್ದು ಮನೆಗೆ ಬಂದು ಕತೆ ಹೇಳಿದಾಗ ಮತ್ತೆ ಡೇಟ್ ಕೇಳಿದಾಗ ಹೇಳಿ ಇಷ್ಟು ಕಡಿಮೆ ಅವಧಿಯಲ್ಲಿ ಮಾಡಕ್ ಆಗತ್ತಾ ಇದನ್ನ ಅಂತ ಮಾಡ್ತೀವಿ ಅಂದ್ರು, ಸಾಧಿಸಿದ್ರು ಅದನ್ನ. ನಿಜವ್ರು ಬಹಳ ಖುಷಿ ಆಯ್ತು. ಅಂಡ್ ಸಿದ್ದು ಬಗ್ಗೆ ಸುಮಾರು ಜನ ಹೇಳಿದ್ರು ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವು ಅನುಭವಿಸಿದೀವಿ. ಅಂಡ್ ನಮ್ಗೆ ಸಿದ್ದು ಕ್ರಿಕೆಟ್ ಆಡುವಾಗೆಲ್ಲ ಸಿಗ್ತಾ ಇರ್ತಾರೆ, ಹಂಗಾಗಿ ಸಿದ್ದು ಬಗ್ಗೆ ವಿಶೇಷ ಪ್ರೀತಿ ಇದೆ, ದೊಡ್ಡ ಇಂಟ್ರಾಕ್ಷನ್ ಇದೆ. ಅಂಡ್ ಸಿನಿಮಾ ಟ್ರೇಲರ್ ನೋಡಿದಾಗ ಗೊತ್ತಾಯ್ತು ಬಹಳ ದೊಡ್ಡ ಎಫರ್ಟ್ ಹಾಕಿದ್ದಾರೆ, ಬಹಳ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅಂಡ್ ಅದನ್ನ ದಾಟಿಸೋರಲ್ಲಿ ಪ್ರೇಕ್ಷಕರಿಗೆ ಮುಟ್ಟಿಸೋರಲ್ಲಿ ಮಾಧ್ಯಮದವರು ಅದು ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ. ದಯವಿಟ್ಟು ಎಲ್ಲರೂ ಹರಸಿ ಕನ್ನಡ ಸಿನಿಮಾ ಹೀಗೆ ಬೆಳೀಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಕಷ್ಟಪಟ್ಟಿದ್ದಾರೆ. ಅಂಡ್ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಧನು ಮಾಸ್ಟರ್. ಮೊದಲನೇ ಸಿನಿಮಾ ಅದ್ಭುತವಾಗಿ ಮಾಡಿದ್ದೀರಿ, ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ತರ ಕಾಣಿಸ್ತೀರ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರ. ಇಷ್ಟೊತ್ತು ಹೇಳಿದ್ವಿ ಗರುಡ ಫ್ಯಾಮಿಲಿ ಅಂತ ಎಲ್ಲ ಹೇಳಿದ್ರು, ಎಲ್ಲರೂ ಹೇಳಾಯ್ತು, ಎಲ್ಲ ಹೇಳಾಯ್ತು. ನಾನು ಹೇಳುವಂತದ್ದು ಏನು ಮಾತಾಡೋದಿಲ್ಲ, ಅದೆಲ್ಲ ಹೇಳಾಯ್ತು. ಅವರ ಪಾತ್ರಗಳು ಆಮೇಲೆ ನಮ್ಮ ಪ್ರೊಡಕ್ಷನ್ ಹೆಂಗಿತ್ತು, ಎಲ್ಲರೂ ಎಲ್ಲರ ಬಾಯಲ್ಲೂ ಒಂದೇ ಬರ್ತಾ ಇರೋದು ಇದು ಫ್ಯಾಮಿಲಿ ಫ್ಯಾಮಿಲಿ ಅಂತ. ಸಿನಿಮಾ ಲೇಟ್ ಆಯ್ತು ಅಂತ ನಮ್ ಸಿದ್ಧಾರ್ಥ ಅದ್ರ ಬಗ್ಗೆ ಎಲ್ಲ ಹೇಳಾಯ್ತು. ಮೂರು ವರ್ಷ ಮುಂಚೆ ಜೀರೋ ಸ್ಟಾರ್ಟ್ ಆಯ್ತು. ಸಿದ್ಧಾರ್ಥ ಕತೆ ಮಾಡ್ಕೊಂಡು ನನ್ ಕರೆದ್ರು, ಮಾಸ್ಟರ್ ಈ ತರ ಒಂದಿದೆ ಸಿನಿಮಾ ಮಾಡೋಣ ಅಂತ. ನನ್ನ 22 ವರ್ಷ ಜರ್ನಿ ಸಿನಿಮಾದಲ್ಲಿ, ಡ್ಯಾನ್ಸರ್ ಆಗಿದ್ದು 12 ವರ್ಷ, ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಒಂದು 100 ಸಿನಿಮಾ ಮೇಲೆ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಎಲ್ಲೂ ಕಾಣಿಸ್ಕೊಂತಾ ಇರಲಿಲ್ಲ ಮೀಡಿಯಾದಲ್ಲಿ, ಎಲ್ಲೂ ಮಾತಾಡ್ತಾ ಇರ್ಲಿಲ್ಲ, ಮಾತಾಡೋದು ಭಯ, ಕೆಲಸ ಮಾಡೋದೇ ಇಷ್ಟ ಆಗ್ತಾ ಇತ್ತು ಹೆಚ್ಚಾಗಿ. ತುಂಬಾ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಅಂತ ಹೇಳಿದ್ರೆ ಸಿದ್ಧಾರ್ಥ್ಗೆ. ಯಾಕೆಂದ್ರೆ ನಾನು ಸಿನಿಮಾ ಡೈರೆಕ್ಷನ್ ಹಿಂಗೆಲ್ಲ ಇರುತ್ತೆ, ಒಬ್ಬ ನಿರ್ಮಾಪಕರ ಹತ್ರ ನಾನು ಎಷ್ಟೊಂದು ಫೇಸ್ ಮಾಡ್ಬೇಕಾಗತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ ಅನ್ನೋ ಕಷ್ಟನೇ ಗೊತ್ತಿಲ್ಲದೆ ಇರೋ ತರ ಅವ್ರ ಕಡೆನೆ ನನ್ನ ನನ್ ಬರೀ ಕೆಲಸ ಮಾಡೋದಷ್ಟೇ, ಎಲ್ಲಾ ಜವಾಬ್ದಾರಿಗಳು ಅವ್ರು ಆಕ್ಟಿಂಗ್ ಮಾಡ್ಕೊಂಡು, ಅವರು ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡು, ಪ್ರೊಡಕ್ಷನ್ ನ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ತನಕ ಈ ಸಿನಿಮಾ ತಗೊಂಡ್ಬಂದಿದ್ದಾರೆ. ಮತ್ತೆ ನಾನು ಎಲ್ಲ ನನ್ನ ಆರ್ಟಿಸ್ಟ್ ಗಳಿಗೆ, ನನ್ನ ಎಲ್ಲರೂ ಹೆಸರುಗಳಾಯ್ತು, ನಿಮ್ಗೂ ಲ್ಯಾಗ್ ಅನ್ಸುತ್ತೆ, ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಬೀಳ್ತೀನಿ. ಎಷ್ಟು ಲೇಟ್ ಆದ್ರೂ ನನಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ತನಕ ನನ್ನ ಜೊತೆಯಲ್ಲಿ ನಾನು ತಪ್ಪು ಮಾಡಿದ್ರೆ ತಿದ್ದುಕೊಂಡು ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ, ನೋಡಿ ನಗ್ತಾ ಇದ್ದಾರೆ.
ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ ಅಂತ ಹಂಗೇನ್ರಿಗು ಸರ್, ನಾವೇನೋ ತಪ್ಪು ಮಾಡಿದ್ರೆ ಅಲ್ಲೇ ತಿದ್ದುಬಿಡೋರು ನಮ್ಮನ್ನ. ಇವತ್ತಿ ಟ್ರೈಲರ್ ಹಿಂಗ್ ಬರೋದಕ್ಕೆ ಕಾರಣ ನನ್ನೆಲ್ಲ ಕನ್ನಡ ಟೀಮು, ನನ್ನ ಪ್ರೊಡ್ಯೂಸರ್ಸು. ನನ್ನ ಪ್ರೊಡ್ಯೂಸರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವ್ರಿಗಿನ ಮುಂಚೆ ಸಿದ್ಧಾರ್ಥ್ ಥ್ಯಾಂಕ್ಸ್ ಹೇಳ್ಬಿಟ್ಟು, ಯಾಕಂದ್ರೆ ನನ್ನ ಪ್ರೊಡ್ಯೂಸರ್ಸು ತುಂಬಾ ಹಿಂಗ್ ಕಡಿಮೆ ಎಲ್ಲ ಅವರೇ ಫೇಸ್ ಮಾಡೋರು. ಕಿಶೋರ್ ಸರ್ ನಮ್ ಬ್ಯಾಕ್ ಬೋನ್ ಆಗಿ ಪ್ರೊಡ್ಯೂಸರ್, ನನಗೆ ಏನ್ ಮಾಡೋದು ಗೊತ್ತಾಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಮೂರು ವರ್ಷದ ಕಷ್ಟ ಇವತ್ತು ಆ ಮೂರು ನಿಮಿಷದಲ್ಲಿ ನಿಮ್ಗೆ ತೋರಿಸಿದೀನಿ ನಮ್ಮ ಕೆಲಸನ. ಸರ್ ನಾನು ಗರುಡ ಅಲ್ಲ, ಇಲ್ಲ ಸರ್ ಇಲ್ಲ, ನಾವು ಬಿಫೋರ್ ರಿಲೀಸ್ ಸೆಕೆಂಡ್ ಟ್ರೈಲರ್ ಬಿಡ್ತೀವಿ. ಇವತ್ ನೀವ್ ಏನ್ ನೋಡಿದಾರೆ ಒಂದು ಆಕ್ಷನ್ ಸೀಕ್ವೆನ್ಸ್. ಸಿನಿಮಾದಲ್ಲಿ ಕಾಮಿಡಿಯನ್ಸ್ ತುಂಬಾ ಜನ ಇದಾರೆ, ಆನಂದ್, ಗಿರಿ, ಸುಜಯ್ ಶಾಸ್ತ್ರಿ ಅವರು, ಜಹಾಂಗೀರ್ ಮೇಡಮ್ ಇದಾರೆ, ತುಂಬಾ ಜನ ಇದಾರೆ, ತುಂಬಾ ನಗಿಸ್ತಾರೆ. ಸಿನಿಮಾ ನೀವ್ ಎಷ್ಟು ಇವಾಗ ಆಕ್ಷನ್ ನೋಡಿದ್ರು ಅಷ್ಟು ಎಮೋಷನಲ್ ಸಿನಿಮಾ, ಫ್ಯಾಮಿಲಿ ಸಬ್ಜೆಕ್ಟ್ ತುಂಬಾ ಜಾಸ್ತಿ ಇದೆ. ಸೆಕೆಂಡ್ ಟ್ರೈನರ್ ಬರ್ತೀವಿ, ಫಸ್ಟ್ ಟ್ರೈನರ್ ಇದು ಆಕ್ಷನ್ ಆಗಿ ಬಿಟ್ಟಿದ್ರಿ. ಮತ್ತೆ ಮಿಕ್ಕಿದೆಲ್ಲ ಸಿದ್ಧಾರ್ಥ್ ಹೇಳಿದ್ರು, ನನ್ನ ಇದ್ರ ಮೇಲೆ ಏನು ಮಾತಾಡಕ್ ಬರ್ತಲ್ಲ. ನಿಮ್ಮ ಆಶೀರ್ವಾದ, ತುಂಬಾ ಡೈರೆಕ್ಟರ್ಗಳನ್ನ ಬೆಳೆಸಿದೀರಾ, ತಿದ್ದಿದ್ದೀರಾ, ನಿಮ್ಮ ಆಶೀರ್ವಾದ ಇದ್ರೆ ನಾನು ಇಂಡಸ್ಟ್ರಿಲಿ ಒಂದಷ್ಟು ದಿನ ಕೆಲಸ ಮಾಡಕ್ ಸಾಧ್ಯ ಆಗತ್ತೆ ಅನ್ಕೊಂಡಿದ್ದೀನಿ. ಅದೇ ನಾನು ಈಗ ಹೇಳ್ದಂಗೆ, ಒಂದು ಹೊಸಬ್ರು ಸಿನಿಮಾ ಮಾಡ್ತಿರೋವಾಗ ಒಂದು ಬಜೆಟ್ ಕನ್ಸರ್ನ್ಸ್ ಇರುತ್ತೆ, ಅದ್ರ ಜೊತೆ ಕ್ವಾಲಿಟಿನೂ ಮೇಂಟೈನ್ ಮಾಡಬೇಕು ಅಂದಾಗ ಒಂಚೂರು ಟೈಮ್ ಹಿಡಿಯುತ್ತೆ. ಆ ಟೈಮ್ ಕೊಡಲೇಬೇಕಾಗಿತ್ತು. ಸೊ ಅದು ಚೂರು ಒಂದು ಲೇಟ್ ಆಯಿತು ಈಗ, ಬಿಕಾಸ್ ಈಗ ಒಂದಷ್ಟು ಸಿ ಜಿ ಕೆಲಸ ಎಲ್ಲ ನೋಡಿದ್ರಿ, ಅದೆಲ್ಲ ಟೈಮ್ ಕೊಟ್ಟಿಲ್ಲ ಅಂದರೆ ಅದು ಚೆನ್ನಾಗಿ ಬರಲ್ಲ. ಸೊ ಆ ಕಾರಣಗಳಿಂದ ಸ್ವಲ್ಪ ಲೇಟ್ ಆಯಿತು. ನಂದು ಆ್ಯಕ್ಚುಲಿ ಮೂರು ಶೇಡ್ ಬರುತ್ತೆ, ಮೂರು ಶೇಡ್ ಸಿನಿಮಾಲ್ಲಿ ಸಿನಿಮಾ ರಿಲೀಸ್ ಆಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಅದರಲ್ಲೊಂದು ನೇವಿ ಆಫೀಸರ್ ರೋಲ್ ಮಾಡಿದ್ದೀನಿ. ಈ ನೇವಿ ಆಫೀಸರ್ಸ್ ಅಂದರೆ ನೀವು ಹೇಳ್ದಂಗೆ ಯಾವುದು ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಆ್ಯಂಡ್ ಸ್ಪೆಷಲಿ ಅವರು ಅವರು ಆ್ಯಕ್ಚುಲಿ ಕಮ್ಯಾಂಡೋ ಟೀಮ್ ಇರುತ್ತೆ. ಆ ಟೀಮು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ, ಸುಮಾರು ನಾವು ಮಾಡಿದ ರಿಸರ್ಚ್ ಪ್ರಕಾರ ಸುಮಾರು ಟೆರರಿಸ್ಟ್ ಆಕ್ಟಿವಿಟೀಸು, ಅವ್ರ ಟೆರರಿಸ್ಟ್ ಆಕ್ಟಿವಿಟೀಸ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಎನ್ ಎಸ್ ಜಿ ಕಮ್ಯಾಂಡೋಸ್ ಬಿಫೋರು ನೇವಿ ಕಮ್ಯಾಂಡೋಸ್ ಹೋಗಿರ್ತಾರೆ, ಆ್ಯಂಡ್ ಅವ್ರು ನ್ಯೂಟ್ರಲೈಸ್ ಮಾಡಿ ಒಂದು ಹಂತಕ್ಕೆ ತಂದ ಮೇಲೆ ಆಮೇಲೆ ಎನ್ ಎಸ್ ಜಿ ಕಮ್ಯಾಂಡ್ಸ್ ಅಥವಾ ಬೇರೆ ಕಮ್ಯಾಂಡರ್ಸ್ ಹೋಗಿ ಮಾಡಿರ್ತಾರೆ. ಬಟ್ ಎಲ್ಲಿ ಮೀಡಿಯಾದಲ್ಲಿ ಅಥವಾ ನೇವಿ ಕಮ್ಯಾಂಡರ್ಸು ಆಚೆ ಕಾಣಿಸ್ಕೊಳ್ಳಲ್ಲ, ಯಾಕಂದರೆ ಅವರು ಯಾರಿಗೂ ಗೊತ್ತಿಲ್ಲದಿರೋಂಥ ವೆರಿ ಪವರ್ಫುಲ್ ಟೀಮ್ ಅದು. ಸೊ ಆ ಪಾತ್ರಕ್ಕೆ ತಯಾರಿ ಮಾಡಬೇಕು ಮಾಡ್ಕೊಬೇಕು ಅಂದಾಗ ಒಂಚೂರು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಹೆಂಗಿರ್ತಾರೆ ಅವರ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರಲಿ ಅಥವಾ ಒಂದು ಹೇರ್ ಕಟ್ ಆಗಿರಲಿ ಅಥವಾ ಒಂದು ಅವರ ಅಪಿಯರೆನ್ಸು ಎಷ್ಟು ಕಾನ್ಫಿಡೆಂಟ್ ಆಗಿರುತ್ತೆ ಅಂತ ಹೇಳಿ ಒಂದಷ್ಟು ರಿಸರ್ಚ್ ಮಾಡಿ ಪ್ರಯತ್ನ ಮಾಡಿದ್ದೀನಿ ಮಾಡೋದಕ್ಕೆ. ಅದೊಂದು ಕೆಲವೊಂದೆಲ್ಲ ಜೆಟ್ ಹಾರೋದಾಗ್ಲಿ, ಕೆಲವೊಂದೆಲ್ಲ ನೇವಿ ಆಫೀಸರ್ ಏನ್ ಮಾಡ್ತಾರೆ ಮತ್ತು ಅವರ ಒಂದು ಏನು ಜಾಗ ಇರುತ್ತೆ ಅದನ್ನ ಹೆಂಗೆ ಕ್ರಿಯೇಟ್ ಮಾಡಿದ್ರಿ ಸರ್, ಎಲ್ಲಿಂದ ಅದು? ಅದರಲ್ಲಿ ಒಂದಷ್ಟು ಶೂಟ್ ಮಾಡಿದ್ದೀವಿ, ಒಂದಷ್ಟು ಸಿ ಜಿ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಈಗ ಅದು ಒಂದು ಆ್ಯಕ್ಚುಲಿ ನಾನು ಈಗ ಹೇಳೋಕ್ಕಾಗಲ್ಲ, ರಿಲೀಸ್ ಆದಮೇಲೆ ಮೇಕಿಂಗ್ ವೀಡಿಯೋಸ್ ಮಾಡ್ತೀವಿ ಬಿಡ್ತೀವಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ದೀವಿ ಅಂತ. ಆ್ಯಕ್ಚುಲ್ ಪರ್ಟಿಕ್ಯುಲರ್ ಘಟನೆ ಅಂತ ಇಲ್ಲ, ಎಸ್ಪೆಷಲಿ ಇಲ್ಲ ಈಗ ಒಂದು ಕತೆ ಮಾಡ್ಕೊತ ಇದ್ರೆ ನಾವು ಎಲ್ಲೋ ಒಂದು ಕಡೆ ಇನ್ಫ್ಲುಯೆನ್ಸ್ ಆಗಿರ್ತೀವಿ. ಈಗ ಟೆರರಿಸಮ್ ಬಗ್ಗೆ ಮಾಡಿದಾಗ ಒಂದು ಈಗ ನಮ್ಮ ಕಥೆಯಲ್ಲಿ ಒಂದಷ್ಟು ಟೆರರಿಸಮ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಆ ಆಕ್ಟಿವಿಟೀಸ್ ತೋರಿಸ್ಬೇಕು ಅಂದ್ಕೊಂಡಾಗ ಇಲ್ಲೊಂದು ಕಡೆ ನಾವು ಆಗಿರೋಂಥದ್ದು ಚೂರು ಇನ್ಫ್ಲುಯೆನ್ಸ್ ಆಗೇ ಆಗ್ತೀವಿ. ಆ ರೀತಿ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂತಲ್ಲ, ಬಟ್ ಕೆಲವು ಇನ್ಸಿಡೆಂಟ್ಗಳು ಅಲ್ಲಲ್ಲಿ ಒಂದು ಇನ್ಫ್ಲುಯೆನ್ಸ್ ಆಗಿರೋದು ಕಾಣುತ್ತೆ, ನಿಜವಾಗ್ಲು ನಡೆದಿರೋದು. ಆ್ಯಂಡ್ ಆಲ್ಸೋ ಒಂದು ಕೋಇನ್ಸಿಡೆನ್ಸ್ ಏನಂತಂದರೆ, ಮೊನ್ನೆ ಆದಂಥ ಏರ್ ಸ್ಟ್ರೈಕ್, ನಾವು ಅದನ್ನ ಶೂಟ್ ಮಾಡಿ ಏರ್ ಸ್ಟ್ರೈಕ್ ಇವಾಗ ಏನ್ ನಡೀತೋ ಮೊನ್ನೆ ಆಗಂತ ಏರ್ ಸ್ಟ್ರೈಕು, ನಾವು ಆಕ್ಚುಲಿ ನಮ್ಮ ಸಿನಿಮಾಲಿ ಮುಂಚೆನೇ ಇತ್ತು. ನಾವು ಅದನ್ನ ಶೂಟ್ ಮಾಡಿ ಸಿ ಜಿ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡಿದ್ಮೇಲೆ ಒಂದು ವಾರಕ್ಕೆ ಕರೆಕ್ಟ್ ಆಗಿ ಏರ್ ಸ್ಟ್ರೈಕ್ ಆಯ್ತು. ಸೊ ವಿ ವೇರ್ ಲೈಕ್ ಹ್ಯಾಪಿ, ಓಕೆ ನಾವು ವಿ ಆರ್ ಆನ್ ಟ್ರ್ಯಾಕ್, ನಾವು ಅನ್ಕೊಂಡಿದ್ದ ತರನೇ ಇಲ್ಲಿ ಆಗ್ತಿದೆ, ಸ್ವಲ್ಪ ರಿಯಲಿಸ್ಟಿಕ್ ಆಗು ಕಾಣ್ತಿದೆ ಅಂತ ಹೇಳಿ ವಿ ವೇರ್ ಹ್ಯಾಪಿ.
ಇದ್ರ ಸುಮಾರು ಬಾಹುಬಲಿಗೆ ಸಿನಿಮಾಗೆ ಮಾಡಿದಂಥ ಸಿ ಜಿ ಟೆಕ್ನಿಷಿಯನ್ಸು, ಒಂದಷ್ಟು ಹಾಲಿವುಡ್ ಸೀರೀಸ್ಗಳು ಮತ್ತು ಸಿನಿಮಾಗಳು ಮಾಡಿದಂಥ ಟೆಕ್ನಿಷಿಯನ್ಗಳನ್ನೆಲ್ಲ ಹೈಯರ್ ಮಾಡಿ ಇನ್ನೂ ಕೆಲಸ ನಡೀತಾ ಇದೆ. ಸೊ ಈ ಇನ್ನೂ ರಿಲೀಸ್ ತನಕ ಇನ್ನೂ ಟೈಮ್ ಇದೆ. ಸೊ ಮ್ಯಾಕ್ಸಿಮಮ್ ನಾವು ಆ್ಯಕ್ಚುಲ್ ಪ್ಲಾನ್ ಬಂದು ಇಯರ್ ಎಂಡ್ ಅಂದ್ಕೊಂಡಿದ್ದೀವಿ. ಚೂರು ಇದೆ ಸಿ ಜಿ ಚೂರು ಲೇಟು ಹಂಗೆ ಆಯ್ತು ಅಂದರೆ ಈ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಒಳಗಡೆ ಬಂದ್ಬಿಡ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ನಾನು ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ತುಂಬ ವರ್ಷದ ಆದಮೇಲೆ ಈ ಒಂದು ಒಳ್ಳೆ ಚಿತ್ರನ ಚೂಸ್ ಮಾಡಿಕೊಂಡಿದ್ದೆ. ಬಿಕಾಸ್ ಫ್ರಮ್ ದ ಡಿರೆಕ್ಟರ್ ಟು ದ ಪ್ರೊಡಕ್ಷನ್ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತಿತ್ತು. ಆ್ಯಂಡ್ ಐ ಆಕ್ಚುಲಿ ಮದುವೆ ಆಗಿ ಒನ್ ವಾರ ಮುಂಚೆ ತನಕನೇ ನಾನು ಶೂಟಿಂಗಲ್ಲಿ ಬ್ಯುಸಿ ಇದ್ದೆ. ಬಟ್ ಇನ್ಫ್ಯಾಕ್ಟ್ ನನ್ನ ಮದುವೆ ಕೂಡ ನನ್ನ ಶೂಟಿಂಗ್ ಲೊಕೇಶನಲ್ಲಿ ಅನೌನ್ಸ್ ಮಾಡಿದೆ ಗೋವಾದಲ್ಲಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ತುಂಬಾ ಲವಿಂಗ್ ಕ್ಯಾರೆಕ್ಟರ್, ತುಂಬ ಬಬ್ಲಿ. ಆಮೇಲೆ ಈ ಸ್ಕ್ರಿಪ್ಟ್ ತುಂಬಾ ಯೂನಿಕ್ ಆಗಿದೆ. ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ನೇವಿ ಆಮೇಲೆ ಫೋರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆದಿರುತ್ತೆ. ಸೊ ಆಕ್ಚುಲಿ ತುಂಬಾ ಗ್ಯಾಪ್ ಆಗಿದೆ ಮೂವೀಸ್ ಇಂದಾನೆ ನನ್ಗೆ. ಬಟ್ ಕೆಲವು ಸತಿ ಏನಾಗುತ್ತೆ, 8-9 ವರ್ಷ ಆದ್ಮೇಲೆ ನಿಮ್ಗೆ ಹಂಗ ಅನ್ಸುತ್ತೆ ಸ್ವಲ್ಪ ಏನೋ ಟ್ರ್ಯಾಕ್ ಚೇಂಜ್ ಮಾಡೋಣ ಅಂತ. ಐ ಆಮ್ ಶೋರ್ ನಿಮ್ಮೆಲ್ಲರದು ಲೈಫ್ ಅಲ್ಲಿ ಆ ಒಂದ್ ಮೂಮೆಂಟ್ ಬಂದೇ ಬರುತ್ತೆ. ಸೊ ನಾನು ತುಂಬಾ ಗ್ಯಾಪ್ ತಗೊಂಡಿದ್ದೀನಿ. ಆದ್ರೂ ಆ ಗ್ಯಾಪ್ ಅಲ್ಲಿ ಒಂದ್ ಲೈಕ್ ಎರಡು ಹಿಂದಿ ಚಿತ್ರ ಆಮೇಲೆ ಗರುಡ ಕೂಡ ಶೂಟ್ ಮಾಡಿದೆ. ಒಂದಾದ್ಮೇಲೆ ಈಗ ಎಲ್ಲ ರಿಲೀಸ್ ಆಗ್ತಾ ಇದೆ. ಜಸ್ಟ್ ನನ್ನ ಹಿಂದಿ ಚಿತ್ರ ಅರ್ಬಾಸ್ ಖಾನ್ ಜೊತೆ ರಿಲೀಸ್ ಆಯ್ತು, ಆಮೇಲೆ ಈಗ ಗರುಡ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಹಿಂದಿ ಚಿತ್ರ ತುಂಬಾನೇ ಒಳ್ಳೆ ಟೀಮ್ ಜೊತೆ ಶೂಟ್ ಮಾಡಿದ್ ಕಂಪ್ಲೀಟ್ ಆಗಿದೆ, ಅದು ಮೋಸ್ಟ್ಲಿ ರಿಲೀಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗರುಡ ಸಿನಿಮಾದಲ್ಲಿ ಪೂಜಾ ಅನ್ನೋ ಒಂದು ಕಾಲೇಜ್ ಹುಡುಗಿ ಪಾತ್ರ ತುಂಬಾ ಟ್ರೆಡಿಷ್ನಲ್ ಹಾಗೆ ಫ್ಯಾಮಿಲಿ ಅಲ್ಲಿ ಬರುವಂತ ಒಂದಷ್ಟು ಸೀನ್ಸ್ ಅಲ್ಲಿ ಕಾಣಿಸ್ಕೋತೀನಿ. ಐ ಥಿಂಕ್ ಇದು ತುಂಬಾ ಹಿಂದೆ ಮುಗುಳ್ನಗೆ ಸಿನಿಮಾ ಆದ ನಂತರ ನಾನು ಗರುಡ ಸಿನಿಮಾ ಒಪ್ಕೊಂಡಿದ್ದು. ಅಂಡ್ ಟೀಮ್ ಅಷ್ಟು ತುಂಬಾ ಚೆನ್ನಾಗಿತ್ತು. ಧನ್ ಕುಮಾರ್ ಸರ್ ಆಗ್ಲಿ, ಎಲ್ರು ಇಡೀ ಟೀಮ್ ಚೆನ್ನಾಗಿದ್ದಿದ್ರಿಂದ ನನ್ನ ಪಾತ್ರ ತುಂಬಾ ಒಂದು ಸ್ಮಾಲ್ ಸ್ಪೇಸ್ ಅಲ್ಲಿ ಬರೋದ್ ಆದ್ರೂ ಮನ್ಸಲ್ಲಿ ಉಳಿಯುವಂತ ಒಂದು ಪಾತ್ರ. ನನ್ಗೆ ಈ ತರದೊಂದು ಪಾತ್ರ ಮಾಡ್ಬೇಕಂತ ಇಷ್ಟ ಇತ್ತು. ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆ ಅಂತ. ಅದೇ ಚಿಕ್ಕದಾದ್ರೂ ತುಂಬಾ ಇಂಪ್ಯಾಕ್ಟ್ ಅಲ್ಲಿರುತ್ತೆ, ಕೊನೆವರೆಗೂ ಜನದ ಮನ್ಸಲ್ಲಿ ಉಳಿಯುವಂತ ಒಂದು ಪಾತ್ರ. ಅಂಡ್ ಇಡೀ ಟೀಮ್ ನಾನು ಆಗ್ಲೇ ಹೇಳ್ದಂಗೆ ಫ್ಯಾಮಿಲಿ ತರ ಇತ್ತು. ಶೂಟಿಂಗ್ ಮಾಡ್ಬೇಕಾದ್ರೆ ಮೈಸೂರಲ್ಲಿ ಶೂಟಿಂಗ್ ಇತ್ತು. ಸೊ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಹೊಸ ಟೀಮ್ ಜೊತೆ ಕೆಲಸ ಮಾಡಿದ್ದು. ಇಲ್ಲ, ನಾನು ಅದಕ್ಕೆ ಆಲ್ರೆಡಿ ಹೇಳಿದೆ, ಸಣ್ಣ ಸ್ಪೇಸ್ ಆದ್ರೂ ನನ್ನ ಕ್ಯಾರೆಕ್ಟರ್ಗೆ ಇರ್ಬೇಕಾಗಿರುವಂತ ಇಂಪಾರ್ಟೆನ್ಸ್ ನನ್ಗೆ ಕೊಟ್ಟಿದ್ದಾರೆ. ಹಾಗೆ ಇಟ್ಸ್ ನೆವರ್ ಅ ಕಾಂಪಿಟೇಷನ್ ನನ್ನ ಪ್ರಕಾರ. ಎಲ್ಲರೂ ಕ್ಯಾರೆಕ್ಟರ್ಸ್ ಹಾಗ ನೋಡಿದ್ರೆ ಎಲ್ಲ ತುಂಬಾ ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಆ ರೀತಿಯಾಗಿ. ಸೊ ಯಾವ್ದೇ ರೀತಿ ಕಾಂಪಿಟೇಷನ್ ಅಂತೆಲ್ಲ ಏನ್ ಅನ್ಸಿಲ್ಲ. ಅಂಡ್ ಅಂದ್ರಿತಾ ಅವ್ರದ್ದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ನಾನು ಅವರು ನನ್ನ ಶೂಟಿಂಗ್ ಟೈಮ್ ಅಲ್ಲಿ ಸಿದ್ಧಾರ್ಥ ಅವ್ರು ಹೇಳ್ತಾ ಇದ್ರು ಆ ಕ್ಯಾರೆಕ್ಟರ್ ಇಟ್ಸ್ ವೆರಿ ನೈಸ್, ಅವ್ರು ಯಾವಾಗ್ಲೂ ಮುಂಚೆ ಮಾಡಿಲ್ಲ ಅಂತ. ಸೊ ಇಟ್ಸ್ ಆಲ್ವೇಸ್ ಬಿನ್ ಅ ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಇಲ್ಲಪ್ಪ, ಅವ್ರು ಸುಮ್ಮನೆ ಜೋಕ್ ಮಾಡಿದ್ದು, ಮದ್ವೆ ಎಲ್ಲ ಇಲ್ಲ, ಇನ್ನೊಂದು 10 ವರ್ಷ ಏನೂ ಇಲ್ಲ, 10 ವರ್ಷ ಏನೋ ಕೇಳ್ಬೇಡಿ. ಇಲ್ಲ, ನನ್ನ ಫ್ರೆಂಡ್ ಅವ್ರ ಅಣ್ಣ ಅಲ್ಲಿ ಫ್ರಾನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೊ ಒಂದು ನನ್ನ ಬರ್ತ್ಡೇ ಟೈಮ್ ಅಲ್ಲಿ ಅವಳು ಹೋಗ್ಬೇಕು ಅನ್ಕೊಂಡು, ಸೊ ಅವಳ ಜೊತೆ ಹೋಗಿದ್ದೆ, ನನ್ನ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಪರ್ಲ್ ಅಂತ. ಸೊ ಅದು ಒಂದು 10 ಡೇಸ್ ಏನೋ ನಾನು ಟ್ರಿಪ್ ಹೋಗಿದ್ದು. ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಬೇಕಂತ ಪ್ಲಾನ್ಸ್ ಇತ್ತು, ಬಟ್ ಶೂಟಿಂಗ್ ಇದ್ರಿಂದ ವಾಪಸ್. ಇದಾದ್ಮೇಲೆ ಗರುಡಾದ್ಮೇಲೆ ರಂಗಮಂದಿರ ಅನ್ನೋ ಸಿನಿಮಾ ಕಂಪ್ಲೀಟ್ ಆಗಿದೆ, ಸಾಂಗ್ ಮಾತ್ರ ಬಾಕಿ ಇದೆ. ಅಂಡ್ ಅವತಾರ್ ಪುರುಷ ಸಿನಿಮಾ ಕೂಡ ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇದೆ. ಒಂದಷ್ಟು ದಿನ ಟಾಕಿ ಪೋರ್ಷನ್ಸ್ ಇದೆ ಅಂಡ್ ಸಾಂಗ್ಸ್ ಶೂಟ್ ಇದೆ. ರೆಮೋ ಪವನ್ ಒಡೆ ಅವ್ರ ಸಿನಿಮಾ ಅದು ಕೂಡ ನಡೀತಿದೆ. ಅಂಡ್ ಪ್ರಜ್ವಲ್ ಅವ್ರ ಜೊತೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ನೊಂದು 2 ಸಿನಿಮಾ ಸೈನ್ ಮಾಡ್ತೇನೆ. ಸಿದ್ಧಾರ್ಥ್ ಮಹೇಶ್ ಮಾಡಿದ್ದು ಕೆಲವೊಂದು ಟೈಮಲ್ಲಿ ಚೇಂಜ್ ಮಾಡ್ಕೊಂಡ್ರಿ, ಕೆಲವು ವಿಷಯಗಳು ಬಂದಾಗ ಸರ್ಜಿಕಲ್ ಸ್ಟ್ರೈಕು ನಿಮಗೆ ಹೇಳಿದ್ರು. ನಾವು ಮಾಡಿ ಶೂಟ್ ಮಾಡಿ ಒಂದು ವಾರ 8-9 ಡೇಸ್ ಆದಮೇಲೆ ರಿಯಲಾಗಿ ನಡೀತದೆ. ನಮಗೆ ನಾವೊಂದು ಚೂರು ಬ್ಲ್ಯಾಂಕ್ ಆದ್ವಿ. ಇವಾಗ ನಾವು ಹೇಳಿದ್ರೆ ನೀವು ನಂಬ್ತೀರೋ ನಂಬಲ್ಲ ಗೊತ್ತಿಲ್ಲ, ನಾವು ಶೂಟ್ ಮಾಡಾದ್ಮೇಲೆ ಅದು ನಡೀತು ಅಂದರೆ ವಿ ಆರ್ ಟ್ರ್ಯಾಕ್ ಅಂತ ಅನ್ನಿಸ್ತು. ಬಟ್ ಕತೆ ಲೈನು ನಿಮಗೆ ಇವಾಗ ನಾನು ನೀವೇನು ಗೆಸ್ ಮಾಡಿರ್ತೀರ ಟ್ರೈಲರ್ ನೋಡಿ ಅದಲ್ಲ, ಅದು ಬಿಟ್ಟು ಬೇರೆ ಏನೋ ಇದೆ.
ಸಿನಿಮಾ ಎರಡ್ಮೂರು ಶೇಡ್ ನೀವು ಕೇಳಿದ್ರೆ ಇಬ್ಬರಿಗೂ ಕಾಂಬಿನೇಷನ್ ಇದೆಲ್ಲ ಎಲ್ಲಿ ಯಾರಿಗೂ ಏನು ತೊಂದರೆ ಆಗಿದೆ, ಆ ಪಾತ್ರಕ್ಕೆ ಏನು ನ್ಯಾಯ ಕೊಡಬೇಕು, ಆ ಪಾತ್ರ ಆ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಎರಡು ದೇಶದ ಬಗ್ಗೆ ಚಿಕ್ಕ ಎಳೆ ಬರ್ಬೋದು ಅಂದರೆ ಅದೇ ನಿಮ್ಗೆ ಲೈನ್ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಫ್ಯಾಮಿಲಿ, ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಒಬ್ಬ ಮನುಷ್ಯ ಅವನ ಫ್ಯಾಮಿಲಿಗೆ ಒಂದು ತೊಂದರೆ ಆದಾಗ ಅವನು ಯಾವ ರೀತಿಯಲ್ಲಿ ಅದನ್ನು ಫೇಸ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾ. ಅವನು ಯಾವ ರೀತಿ ಎಲ್ಲ ಯಾವ ಹೇಳಿದ್ವಿ ಮೂರು ಶೇಡಲ್ಲಿ ನಮ್ಮ ಹೀರೋ ಕಾಣಿಸ್ಕೊತಾರೆ, ಯಾಕೆ ಆ ರೀತಿ ಯಾಕೆ ಆ ಶೇಡ್ಗಳಲ್ಲಿ ಕಾಣಿಸ್ಕೊತಾರೆ ಅನ್ನೋದು ಅವ್ನ ಫ್ಯಾಮಿಲಿಗೋಸ್ಕರ ಅನ್ನೋದೇ ಸಿನಿಮಾ.